ಏಳನೇ ಶ್ಲೋಕ ಇದು ಕಾರ್ಯಕ್ಕೆ ಆಗಿತ್ತು ಅಲ್ವೇ. ಯಾವುದು ಮೊದಲು ಇರೋದಿಲ್ವೋ ಕೊನೆನೂ ಇರೋದಿಲ್ವೋ ಅದು ಮಧ್ಯದಲ್ಲಿ ತೋರಿದ್ರು ಕೂಡ ಇಲ್ಲ ಅಂತಲೇ ತಿಳ್ಕೋಬೇಕು ಅಂತ ಹೇಳಿದ್ದಕ್ಕೆ ಅವನು ಇಲ್ಲ, ನಾವು ಕನಸಿನಲ್ಲಿ ಈಗ ಸ್ವಪ್ನ ದೃಶ್ಯದಂತೆ ಎಚ್ಚರದ ದೃಶ್ಯಗಳು ಸುಳ್ಳು ಅನ್ನೋದು ಸರಿಯಲ್ಲ. ಯಾಕೆ ಅಂದರೆ ನಾವಿಲ್ಲಿ ಊಟ ಮಾಡ್ತೀವಿ, ಊಟ ಮಾಡಿದ್ರೆ ಪ್ರಯೋಜನ ಇದೆ, ಹೊಟ್ಟೆ ತುಂಬುತ್ತೆ, ಸ್ನಾನ ಮಾಡ್ತೀವಿ, ಮೈಯೆಲ್ಲ ಒದ್ದೆ ಆಗತ್ತೆ. ಹೀಗೆ ಇಲ್ಲಿ ಪ್ರಯೋಜನ ಇದೆಯಲ್ಲ ಅಂದರೆ ಇಲ್ಲಿರುವುದಂತೆಯೇ ಅಲ್ಲೂ ಪ್ರಯೋಜನ ಇದೆ. ಎಲ್ಲಿ ಅಲ್ಲೂ ಊಟ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ, ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ, ಅಲ್ಲೂ ಬಾಯಾರಿಕೆ ಹೋಗಿ ನೀರೇ ಕುಡಿಬೇಕು, ಹೊಟ್ಟೆ ತುಂಬಕ್ಕೆ ಊಟನೇ ಮಾಡಬೇಕು. ಒಂದು ಇನ್ನೊಂದು, ಇಲ್ಲಿ ಹೊಟ್ಟೆ ತುಂಬಿ ಮಲಕೊಂಡವನಾದರೂ ಕೂಡ ಅಲ್ಲಿ ಹೊಟ್ಟೆ ಎಸೆಯುವಂಥ ಕನಸು ಬರಬಹುದು ಅಲ್ವೇ. ಈಗ ಪ್ರಯೋಜನತ್ವ ಅನ್ನೋದು ಅಲ್ಲಿಗೆ ಹಾರೋಯ್ತಲ್ಲ, ನಿನ್ನ ಸಪ್ರಯೋಜನತ್ವವಾಗಿವೆ ಇಲ್ಲಿಯ ಕೆಲಸಗಳೆಲ್ಲವೂ ಇಲ್ಲಿ ಮಾಡುವುದೆಲ್ಲವೂ ಅಂತ ನೀನು ಹೇಳಿದರೆ ಅದೇ ಹೊಂದ್ತಾ ಇಲ್ವಲ್ಲ, ಅದೇ ಬಿದ್ದೋಗುತ್ತಲ್ಲ. ಇಲ್ಲಿ ಊಟ ಮಾಡಿ ನೆಮ್ಮದಿಯಾಗಿ ಮಲಕೊಂಡಿದ್ದಾನೆ, ತಕ್ಷಣ ಹೊಟ್ಟೆ ಎಸೆಯುವಂಥ ಕನಸು ಬರುತ್ತೆ ಅಲ್ವೇ. ಇಲ್ಲಿ ಒಳ್ಳೆ ಕೈಕಾಲುಗಳಿಂದ ಕೂಡ್ಕೊಂಡವನಾಗಿ ಮಲ್ಕೊಂಡಿದ್ದಾನೆ, ಅಲ್ಲಿ ತಕ್ಷಣ ಕೈಕಾಲು ಇಲ್ಲದೆ ಇರೋಂಥರ ಬೇಕಾದ್ರೆ ಕನಸು ಬರಬಹುದು. ಆದ್ದರಿಂದ ಸಪ್ರಯೋಜನತ್ವ ಅನ್ನೋದು ಅಲ್ಲೂ ಬಿಟ್ಟು ಹೋಗೋದ್ರಿಂದ ಆದ್ಯಂತವತ್ವವೇ ಆಯಿತು. ಈ ಸಪ್ರಯೋಜನತ್ವ ಅಂತ ಏನು ಹೇಳ್ತಾ ಇದೆಯಾ, ಅದು ಯಾವಾಗಲೂ ಹಾಗೆ ಶಾಶ್ವತವಾಗಿ ನಿರ್ತಾ ಇಲ್ಲ ಅಂತ. ಆದ್ದರಿಂದ ಇವೆಲ್ಲವೂ ಸುಳ್ಳೇ ಆಗಿವೆ ಅಂತ ಅಷ್ಟು ಹೇಳಿದರು. ಈಗ 87ನೇ ಭಾಷೆ ಅಲ್ವಾ. ಸ್ವಪ್ನಜಾಗ್ರತ್ ಭೇದಯೋ ಸಮತ್ವಾತ್ ಜಾಗ್ರತ್ ಭೇದಾನ ಅಸತ್ವಂ ಇತಿ ಯದುಕ್ತಂ ತತ್ ಅಸತ್. ಎಚ್ಚರ ಮತ್ತು ಕನಸಿನಲ್ಲಿ ತೋರಿಬರುವ ಭೇದಗಳೆಲ್ಲವೂ ಸಮಾನವಾಗಿರುವುದರಿಂದ, ಸಮಾನವಾಗಿರುವುದರಿಂದ ಅಂದರೆ ಮನಸ್ಸಿನಲ್ಲಿ ತೋರಿಬರುವುದರಿಂದ, ಇಕ್ಕಟ್ಟಾದ ಪ್ರದೇಶದಲ್ಲಿಯೇ ತೋರಿ ಬರೋದ್ರಿಂದ. ಮನಸ್ಸಿನಲ್ಲಿ ತೋರ್ಬೇಕು ಅಂದ್ರೆ ಇಕ್ಕಟ್ಟಾದದಲ್ಲಿ ತೋರ್ಬೇಕು ತಾನೆ. ನಾವೇ ನಮ್ಮ ಮನಸ್ಸನ್ನ ಹೇಗೆ ಇಟ್ಕೊಂಡಿದ್ದೀವಿ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇರೋದು. ನಾವು ಮನಸ್ಸು ಪರಿಚ್ಛಿನ್ನ ಅಂತ ಇಟ್ಕೊಂಡಿದ್ದೀವಿ, ಹಾಗೆ ಮನಸ್ಸಿಲ್ದೇ ಇರೋವಾಗ ಯಾವುದು ತೋರಲ್ಲ ಅಲ್ವಾ. ಎಚ್ಚರದಲ್ಲಿಯೂ ಎಲ್ಲವೂ ತೋರೋದಕ್ಕೆ ಮನಸ್ಸು ಬೇಕೇ ಬೇಕು ಅಂತ. ಆದಮೇಲೆ ಮನಸ್ಸಿನಲ್ಲಿ ತೋರು ಬರ್ತಾ ಇದ್ರೆ ಇಕ್ಕಟ್ಟಾದ ಸ್ಥಳದಲ್ಲಿ ತೋರು ಬರ್ತಾ ಇದೆ ಅಂತಾಯ್ತು. ಆ ರೀತಿಯಾಗಿಯೂ ಸಮಾನವಾಗಿದೆ. ಇಲ್ಲ ಮನಸ್ಸು ದೊಡ್ಡದಾಗಿದೆ ಅಂದರೆ ಅಲ್ಲೂ ಅಂಥ ಪ್ರಪಂಚ ತೋರೋದಕ್ಕೆ ಮನಸ್ಸು ದೊಡ್ಡದಾಗೇ ಇರಬೇಕು. ಮನಸ್ಸಿನೊಳಗೆ ಅಲ್ಲೂ ಪ್ರಪಂಚ ತೋರ್ತಾ ಇರೋದು, ಇಲ್ಲೂ ತೋರ್ತಾ ಇರೋದು ಮನಸ್ಸಿನ ಒಳಗೆ. ನೋಡುತ್ತಿರುವ ನನ್ನನ್ನು ಬಿಟ್ಟರೆ ಅಲ್ಲೂ ಏನೂ ತೋರಲ್ಲ, ಇಲ್ಲೂ ಏನೂ ತೋರಲ್ಲ. ಇದಿದ್ದಾಗ ಅದಿಲ್ವಾ ಸ್ವಾಮಿ ಅಂದ್ರೆ ಅದಿದ್ದಾಗ ಇದಿಲ್ಲ ಸ್ವಾಮಿನೇ, ಆ ಅವಸ್ಥೆ ತೋರೋವಾಗ ಇದಿಲ್ಲ. ಹೀಗೆ ನೀನು ಯಾವ ಪ್ರಕಾರದಿಂದ ನೋಡಿದರೂ ಭೇದಗಳೆಲ್ಲವೂ ಸಮಾನವಾಗಿಯೇ ತೋರ್ತಾ ಇವೆ. ಒಂದಾಯಿತು. ಹೀಗೆ ಭೇದಗಳೆಲ್ಲವೂ ಸಮಾನವಾಗಿರೋದ್ರಿಂದ ಎಚ್ಚರದ ಭೇದಗಳು ಸುಳ್ಳು ಅಂತ ಏನು ಹೇಳ್ದ ಅದು ಸುಳ್ಳು, ಅದು ತಪ್ಪು ಅಂತ ಪೂರ್ವ ಪಕ್ಷಿ ಇದು. ಆಚಾರ್ಯರೇ ನೀವೇನೋ ಹೇಳಿಬಿಟ್ರೆ ಭೇದಗಳೆಲ್ಲವೂ ಸಮಾನವಾಗ್ತಾ ಇದೆ ಅಂತ, ಆದ್ದರಿಂದ ಅಲ್ಲಿ ಏನು ತೋರು ಬರುತ್ತೋ ಇಲ್ಲೂ ಹಾಗೆ ತೋರು ಬರುತ್ತೋ, ಇಲ್ಲೇನಾಗುತ್ತೋ ಅಲ್ಲೂ ಹಾಗೆ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೀಗೆ ಹೇಳೋದ್ರಿಂದ
ಎಚ್ಚರದ ವಸ್ತುಗಳು ಕೂಡ ಸುಳ್ಳೇನೆ, ಇದು ಕೇವಲ ತೋರಿಕೆನೆ, ನೋಡುವಂತಹ ಅರಿವಿನ ಸ್ವರೂಪನಾದ ಆತ್ಮನಿಗಿಂತ ಬೇರೆಯಾಗಿ ಇವುಗಳಿಲ್ಲ ಅಂತ ತಾನೇ ನೀವು ಹೇಳ್ತಾ ಇರೋದು. ಅದನ್ನೇ ನೀವು ಹಿಂದೆ ವಿಶ್ವಸ್ಥೈತ ಸ ಪ್ರಾಜ್ಞಾದಿಗಳಲ್ಲಿ ತೋರಿಸ್ಕೊಟ್ಟಿದ್ದೀರಿ. ತುರಿಯನನ್ನೇ ವಿಶ್ವನಾಗಿ ಎಚ್ಚರವಾಗಿ, ತುರಿಯನನ್ನೇ ಕನಸಾಗಿ ತೈಜಸನನ್ನಾಗಿ, ತುರಿಯನೇ ಪ್ರಾಜ್ಞನಾಗಿ ನಿದ್ರೆಯಾಗಿ ಹೀಗೆ ತೋರ್ ಬರ್ತಾ ಇದ್ದಾನೆ. ತುರಿಯನಿಗಿಂತ ಬೇರೆ ಏನೂ ಇಲ್ಲ ಅಂತ ಹೇಳಿದ್ದೀರಿ. ಹಾಗೆ ಹೇಳಿದ್ರೆ ಸುಳ್ಳಾಗತ್ತೆ. ಎಚ್ಚರದ ಭೇದಗಳು ಸುಳ್ಳು ಅನ್ನೋದು ತಪ್ಪು ಅಂತ ಈಗ ಮತ್ತೆ ತೆಗೆದ. ಯಾಕೆ ಅಂದರೆ ಕನಸು ಸುಳ್ಳು, ಎಚ್ಚರ ನಿಜ ಅಂತ ಮಾಡಕ್ಕೆ ಹೋದ ಹಿಂದಿನ ಇದರಲ್ಲಿ. ಆಗ ಆಚಾರ್ಯರು ಅದು ಹೇಗಪ್ಪ ಹೊಂದುತ್ತೆ, ಇಲ್ಲಿ ನಿದ್ರೆ ಊಟ ಮಾಡಿದ್ದಕ್ಕೆ ಪ್ರಯೋಜನ ಇದೆ ಎಂದ. ಆ ಪ್ರಯೋಜನ ಇದ್ದದ್ದಾಗಿದ್ರೆ ಅದೇ ಮನಸ್ಸು ನೀನೇ ಹೇಳ್ತೀಯ, ನಮ್ಮ ಮನಸ್ಸಿನ ಭಾವನೆಗಳನ್ನೇ ಕಲ್ಪನೆಗಳನ್ನೇ ನಾವು ಕನಸಿನಲ್ಲಿ ನೋಡ್ತೀವಿ ಅಂತೀಯ. ಈಗ ನಾನು ಊಟ ಮಾಡಿದ್ದೀನಿ ಇನ್ನೊಂದು ಮನಸ್ಸಿಗೆ ಬಂದಿದೆಯೋ ಇಲ್ವೋ, ಮನಸ್ಸಿಗೆ ಬರ್ದೇನೆ ಅದೇನು ಗೊತ್ತು ಹೋ ಗೊತ್ತಾಯಿತು ಅಂತ ಆಗೋದೇ ಇಲ್ಲ. ಊಟ ಮಾಡಿದ್ದು ಗೊತ್ತಾಗ್ಬೇಕು ತಾನೇ, ಊಟ ಮಾಡಿದ್ದು ಗೊತ್ತಾಗಲಿಲ್ಲ ಅಂದರೆ ಡಸ್ಟ್ಬಿನ್ಗೆ ತುಂಬಿದಾಗತ್ತೆ. ನಮಗೆ ಗೊತ್ತಾಗ್ತಾ ಇದೆ ಊಟ ಮಾಡಿದ್ದೀನಿ ನೀನು ಗೊತ್ತಾಯಿತು, ಅದೇ ಮನಸ್ಸೇ ಕನಸಿಗೆ ಬಂದಿದೆ ಅಂತ ನೀನು ಹೇಳಿದರೆ ಆಗಲ್ಲ, ಊಟ ಮಾಡಿಲ್ಲ ನಾನು, ಹೊಟ್ಟೆ ಹಸಿತು ಅನ್ನೋ ಕನಸು ಬರುತ್ತಲ್ಲಿ, ಅದೇ ಮನಸ್ಸಾಗಿದ್ರೆ ಅಂಥೇಳಿ ಕನಸಿನಲ್ಲಿ ಕನಸು ಮಾತ್ರ ಸುಳ್ಳು ಇದು ನಿಜ ಅಂತೇನು ಹೇಳಿದ ಅದನ್ನು ಹೊಡೆದಾಕಿರು. ಸಪ್ರಯೋಜನತ್ವ ಅನ್ನೋದು ಹಾರೋಗುತ್ತೆ ಅಂತ ಹೇಳಿ ಈಗ ಇವನೇನು ಮಾಡ್ತಾನೆ, ಕನಸು ನಿಜ ಅಂತಲೇ ಹೇಳಕ್ಕೆ ಶುರು ಮಾಡ್ತಾನೆ. ಕನಸು ನಿಜ ಮಾಡಿಬಿಡೋಣ ಅಂತ ಅವನು. ಗೊತ್ತಾಯ್ತಾ, ಕನಸು ಸುಳ್ಳು ಎಚ್ಚರ ಒಂದೇ ನಿಜ ಅಂತ ಹೇಳಿದ್ದೇನೆ ಹಿಂದೆ ತೆಗೆದಾಕಿದ್ರು, ಈಗ ಕನಸು ನಿಜಾನೇ ಸ್ವಾಮಿ ಅಂದ್ರೆ ಅದನ್ನು ತೆಗೆದಾಕ್ತಾರೆ ಬೇರೆ. ಹೇಗೆ ಅಂದ್ರೆ ಅಕಸ್ಮಾತ್ ದೃಷ್ಟಾಂತಸ್ಯ ಅಸಿದ್ಧತ್ವ, ದೃಷ್ಟಾಂತವೇ ಸಿದ್ಧವಾಗಿಲ್ಲವಾದ್ದರಿಂದ ಯಾವುದು ಸಿದ್ಧವಾಗಿದೆಯೋ ತೀರ್ಮಾನವಾಗಿದೆಯೋ ಅದನ್ನು ದೃಷ್ಟಾಂತ ಅಂತ ಕೊಡ್ಬೇಕು ನೀವು. ದೃಷ್ಟ ಅಂತಹ ನಿರ್ಣಯ ಅಂತ, ನಿರ್ಣಯ ಕಂಡು ಮೇಲೆ ತಾನೇ ನೀವು ಅದಕ್ಕೆ ದೃಷ್ಟಾಂತ ಅಂತ ಕೊಡ್ಬೇಕು. ಅದೇ ಸಿದ್ಧವಾಗಿಲ್ಲ. ಯಾವುದು ದೃಷ್ಟಾಂತ ಇಲ್ಲಿ? ಸ್ವಪ್ನದಂತೆ ಅನ್ನೋ ದೃಷ್ಟಾಂತ. ಆ ಸ್ವಪ್ನದಂತೆ ಅನ್ನೋ ದೃಷ್ಟಾಂತವೇ ಇನ್ನೂ ತೀರ್ಮಾನ ಆಗಿಲ್ಲ. ಸ್ವಪ್ನದಂತೆ ಅನ್ನೋವಾಗ ಏನು ಇಟ್ಕೊಂಡಿದ್ದೀರಿ ನೀವು? ಸ್ವಪ್ನವು ಹೇಗೆ ತೋರಿದರು, ನಿಜವಾಗಿಯೇ ತೋರಿದರು, ಸುಳ್ಳಾಯಿತೋ, ಹಾಗೆಯೇ ಇವುಗಳು ಕೂಡ ನಿಜವಾಗಿ ತೋರಿ ಬರುತ್ತಿರೋದೆ ಆದರೂ ಸುಳ್ಳೇನೆ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ದೃಷ್ಟಾಂತವಾಗಿ ಕೊಟ್ಟಿರೋದು ಅದೇ ಸುಳ್ಳು ಅನ್ನೋದೇ ತೀರ್ಮಾನ ಆಗಿಲ್ಲ ಇನ್ನೂ. ಎಂದ ಹೇಗೆ ಅಂದ್ರೆ ಕಥಂ ಕಥಂ, ಅದೊಂದು ಪ್ರಶ್ನಾರ್ಥಕ ಹಾಕೋಬೇಕು. ಇದೆ ಅದು ಬರೀ ವಾಕ್ಯ ಆಗ್ಬಿಟ್ಟಿದೆ ಇಲ್ಲಿ ಹಳೆಯ ಪುಸ್ತಕಗಳಲ್ಲಿ. ಕಥಂ ನಹಿ ನಹಿ ಜಾಗೃತೃಷ್ಟೇ ಭೇದಾ ಜಾಗೃತೃಷ್ಟೇ ಭೇದಾ ಸ್ವಪ್ನೆ ದೃಶ್ಯಂತೆ ಸ್ವಪ್ನೆ ದೃಶ್ಯಂತೆ. ಸ್ವಾಮಿ ಎಚ್ಚರದಲ್ಲಿ ಕಂಡಂಥದ್ದನ್ನ ಮಾತ್ರ ಏನು ಸ್ವಪ್ನದಲ್ಲಿ ಏನು ಕಾಣಲ್ಲ ನಾವು, ಅದು ಬೇರೆದನ್ನೇ ಕಂಡುಬಿಡ್ತೀವಿ ಎಚ್ಚರದಲ್ಲಿ. ಮೊದಲು ಅದನ್ನು ಹೇಳಿದ್ವಿ, ನಮ್ಮ ಸಾಮಾನ್ಯವಾದ ತಿಳುವಳಿಕೆಯನ್ನು ಇಟ್ಕೊಂಡು ಎಚ್ಚರದ ಮನ ಭಾವನೆಗಳೇ ಸೂಕ್ಷ್ಮಾಂಶಗಳೇ ಕನಸದಲ್ಲಿ ಬರುತ್ತೆ ಅಂತ ಈಗ ಹೇಳ್ತಾ ಇದ್ದಾನೆ. ಇಲ್ಲ ಸ್ವಾಮಿ, ಅಷ್ಟೇ ಏನಲ್ಲ, ಎಚ್ಚರದಲ್ಲಿ ಕಂಡಂಥ ವಸ್ತುಗಳನ್ನು ಮಾತ್ರವೇ ನಾವು ಸ್ವಪ್ನದಲ್ಲಿ ಕಾಣ್ತೀವಿ ಅಂತೇನಿಲ್ಲ. ಕಿಂ ತರ್ಹಿ ಅಪೂರ್ವಂ ಸ್ವಪ್ನೆ ಪಶ್ಯತಿ, ಸ್ವಪ್ನದಲ್ಲಿ ಅಪೂರ್ವವಾದದ್ದನ್ನೇ ನೋಡ್ಬಿಡ್ತಾನೆ. ಇಲ್ಲಿ ನೋಡದೇ ಇರುವಂಥದ್ದು ಅಪೂರ್ವ, ಹಿಂದೆ ನೋಡದೇ ಇರೋದು, ಹಿಂದೆ ಇಲ್ಲದೇ ಇರುವಂಥದ್ದನ್ನೆಲ್ಲ ನೋಡ್ಬಿಡ್ತಾನೆ. ಹೇಗೆ ಅಂದ್ರೆ ಚತುರ್ದಂತ ಗಜಂ ಆರೂಢಂ ಚತುರ್ದಂತ ಗಜಂ ಆರೂಢಂ ಅಷ್ಟಭುಜಂ ಆತ್ಮಾನಂ ಮನ್ಯತೆ ಅಷ್ಟಭುಜಂ ಆತ್ಮಾನಂ ಮನ್ಯತೆ. ನಾಲ್ಕು ದಂತವಿರುವ ಒಂದು ಆನೆ ಹತ್ಕೊಂಡಿರೋ ತರ ಕನಸು ಬರುತ್ತೆ, ಎಂಟು ಕೈ ತನಗಿರೋ ತರನು ಕನಸು ಬರುತ್ತೆ, ತಾನ್ ಚಿಟ್ಟೆ ತರ ಹಾರಾಗ್ತಾ ಇರೋ ಕನಸು ಬರುತ್ತೆ, ಇನ್ನೆಲ್ಲ ಮೇಲಿಂದ ಧಬ್ ಅಂತ ಬೀಳುವಂತ ಕನಸುಗಳು ಬರುತ್ತೆ, ಏನೇನೋ ಬರುತ್ತೆ. ಅವರವರಿಗೆ ಹಳೆ ಕಾಲದಲ್ಲಿ ನಾಲ್ಕು ಪುರ ಇದ್ದಿದ್ದು ಆನೆ ಇತ್ತು, ಅದು ಮ್ಯೂಸಿಯಂ ಅಲ್ಲಿ ನೋಡಿದೆ. ಹೌದಾ? ಇಂಡಿಯನ್ ಮ್ಯೂಸಿಯಂ ಅಲ್ಲಿ ಕಲ್ಕತ್ತಾದಲ್ಲಿ ನೋಡಿದೆ, ನಾಲ್ಕು ಪುರ ಇರೋ ಇಟ್ಟಿದ್ದಾರೆ. ನಾಲ್ಕು ಐದು ಅದು ನಾಲ್ಕು ಇದಾವತ್ತೆ ಕೈದು ಕೆಳಗಡೆ ಎರಡು ಇದೆ. ಹೌದಾ? ಚಿಕ್ಕದು ಎರಡು ಈಗಿಲ್ಲ ಅಲ್ಲ ಅದು ಈಗಿಲ್ಲ. ನೋಡಿ ಇಲ್ಲಿ ಚತುರ್ದಂತ ಗಜಂ ಆರೋಢ ಸ್ವಪ್ನದಲ್ಲಿ ಏನ್ ಕಂಡುಬಿಡ್ತು, ಈಗ ಎಚ್ಚರದಲ್ಲೂ ಇದೆ ಅಂತ ಹೇಳ್ಬಿಟ್ರನ್ನ. ಹಾಗೆ ನಾಲ್ಕು ದಂತಗಳಿರುವಂತಹ ಆನೆಯನ್ನ ಹತ್ತಿಕೊಂಡಿರುವಂತೆಯೋ ತನಗೆ ಎಂಟು ಕೈ ಇರುವಂತೆಯೋ ಇವನಿಗೆ ನೋಡ್ತಾನೆ, ಕಂಸ ತರೋದನ್ನು ಕಾಣ್ತಾನೆ.
ಹೀಗೆ ಏವ ಅನ್ಯದಪಿ ಏವಂ ಪ್ರಕಾರಂ ಅಪೂರ್ವಂ ಶೋಷ್ಯತಿ ಸ್ವಪ್ನೆ ಹೀಗೆಯೇ ಅಂದ್ರೆ ಏವಂ ಪ್ರಕಾರ ಈ ಪ್ರಕಾರವಾದ ಬೇರೆಯ ಸ್ವಪ್ನವನ್ನು ಬೇಕಾದಷ್ಟು ಕಾಣ್ತಾನೆ ಇಲ್ಲಿ ಹುಡುಗ ಆಗಿರ್ತಾನೆ ಅಲ್ಲಿ ಬೇಕಾದ್ರೆ ಹುಡುಗಿ ಆಗ್ಬಿಡು ಅಲ್ವೇ ಏನೇನೋ ಆಗ್ಬಿಡ್ಬೋದು ಇಲ್ಲಿ ಮದುವೆ ಆಗಿರಲ್ಲ ಅಲ್ಲಿ ಮದುವೆ ಆಗ್ಬಿಡ್ಬೋದು ಇಲ್ಲಿ ಮದುವೆ ಆಗಿರುತ್ತೆ ಅಲ್ಲಿ ಸನ್ಯಾಸಿ ಆಗ್ಬಿಟ್ಟಿರ್ಬೋದು ಏನಾದರೂ ಆಗಿರ್ಬೋದು ಹೌದು ತಾನೆ ಇಲ್ಲಿ ನೋಡಿದ್ದನ್ನೇ ನೋಡ್ತಾನೆ ಅನ್ನೋದೇನಿಲ್ಲ ಅಲ್ಲಿ ಸ್ವತಂತ್ರವಾಗಿ ಬೇರೆಯದನ್ನೇ ಕಾಣುತ್ತಾನೆ ಇದರಲ್ಲಿ ಏನು ತಪ್ಪು ಆಚಾರ್ಯರು ಕೂಡ ಸ್ವಪ್ನಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಲೂ ಹೇಳಿದಾರಲ್ಲ ಬೇರೆ ಬೇರೆ ಕಡೆಯಲ್ಲಿ ಅಂದರೆ ಸತ್ಯತ್ವ ಬಿಡ್ತಾ ಇಲ್ಲ ಇದನ್ನು ಸತ್ಯ ಅಂತ ಮಾಡಬೇಕು ಅಂತ ಅವನು ಇದು ಸತ್ಯ ಅಂತ ಇಟ್ಕೊಳ್ಳಿ ಇದು ಸತ್ಯವೇ ಅದನ್ನು ಬೇಕಿದ್ರೆ ಸತ್ಯ ಅಂತ ಇಟ್ಕೊಳ್ಳಿ ಅಂತ ಅವನು ಆಚಾರ್ಯರು ಆತ್ಮನಿಗಿಂತ ಬೇರೆ ಸತ್ಯ ಯಾವುದೂ ಇಲ್ಲ ಅಂತ ಹೇಳೋದಕ್ಕೆ ಪ್ರಕ್ರಿಯೆಗಳನ್ನು ತಗೊಳ್ಳೋದು ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ಈ ಪ್ರಕಾರ ಅವಸ್ಥಾತ್ ಪ್ರಕ್ರಿಯೆನೂ ಹೇಳ್ತಾರೆ ಎಚ್ಚರದ ದೃಷ್ಟಿಯಿಂದ ನೋಡೋ ರೀತಿಯಲ್ಲೂ ಇದ್ಯಾವುದು ಸತ್ಯ ಅಲ್ಲ ಅಂತ ಹೇಳ್ಬೋದು ಯಾಕೆ ಅಂದರೆ ಎಚ್ಚರದ ಮನಸ್ಸೇ ಕನಸಿನಲ್ಲಿ ಆ ರೀತಿ ತೋರು ಬರುತ್ತೆ ಎಚ್ಚರದ ಮನಸ್ಸಿಗಿಂತ ಬೇರೆ ಏನೂ ಇಲ್ಲ ಅಂತ ನೀನು ಅನ್ನೋದಾದರೆ ನಿನ್ನ ಮನಸ್ಸೇ ಒಂದು ಕಡೆಯಲ್ಲಿ ಹೇಳಿದ್ದನ್ನು ಸತ್ಯ ಅಂತೀಯ ಇನ್ನೊಂದು ಕಡೆಯಲ್ಲಿ ಹೇಳಿದ ಸುಳ್ಳು ಅಂತೀಯ ಯಾಕೆ ಆ ಪ್ರಶ್ನೆಗೆ ಉತ್ತರ ಇಲ್ಲ ನಮ್ಮ ಹತ್ರ ನೀನೇ ನಿನ್ನ ಮನಸ್ಸೇ ಒಂದು ಕಡೆಯಲ್ಲಿ ಇದನ್ನು ಸತ್ಯ ಅಂತೀಯ ಒಂದು ಕಡೆ ಸುಳ್ಳು ಅಂತೀಯ ಇನ್ನು ಇದೇನೆ ಇಲ್ಲೇನೆ ನೋಡಿದ್ದೆಲ್ಲವನು ಹೀಗೇ ಸತ್ಯ ಅಂತ ನೀನೇ ಒಪ್ಕೊಳ್ಳಲ್ಲ ಇದು ಯಾವಾಗಲೂ ಹೀಗೆ ಇರುತ್ತೆ ಅಂತ ಹೇಳ್ಬಿಡ್ತೀಯ ಇಲ್ಲ ಅಂತ ಆದ್ದರಿಂದ ಹೀಗೂ ಸತ್ಯತ್ವವನ್ನು ಇದಕ್ಕೆ ಕೊಡಕ್ಕೆ ಬರಲ್ಲ ಅಂತ ಇನ್ನು ಅವಸ್ಥಾತ್ರಯವನ್ನು ಆ ರೀತಿಯಾಗಿ ಅವಸ್ಥೆಗಳು ಅನ್ನೋದು ದೇಶಕಾಲಗಳನ್ನು ಸೇರಿಸಿಕೊಂಡದ್ದು ಈ ಎಚ್ಚರಾವಸ್ಥೆ ಅಂದರೆ ಈ ದೇಶಕಾಲಗಳ ಸಹಿತವಾಗಿ ತೋರಿ ಬರ್ತಾ ಇರೋದು ಇದಕ್ಕೂ ಸ್ವಪ್ನಾವಸ್ಥೆಗೂ ಯಾವ ಸಂಬಂಧವೂ ಇಲ್ಲ ಯಾಕೆಂದರೆ ಯಾವಾಗ ಯಾವಾಗ ನಾವು ಅದನ್ನು ನೋಡ್ತೀವೋ ಅದೇ ಎಚ್ಚರವಾಗಿರುತ್ತೆ ಅದಕ್ಕಿಂತ ಬೇರೆಯಾಗಿ ಎಚ್ಚರ ಸತ್ಯ ಅನ್ನೋದು ಇನ್ನೊಂದು ಇರೋದೇ ಇಲ್ಲ ನೋಡೋವಾಗ ಒಂದನ್ನೇ ನೋಡ್ತೀವಿ ಅಂಥೇಳಿ ಆ ದೃಷ್ಟಿಯಲ್ಲೂ ಹೇಳೋವಾಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತೂ ತೋರಿಸ್ಕೊಡ್ತಾರೆ ಆಗಲೂ ಒಟ್ಟಲ್ಲಿ ಎಚ್ಚರದಲ್ಲಿರುವ ಸತ್ಯತ್ವವನ್ನು ತೆಗೆದುಹಾಕೋದು ಅಂದರೆ ಅವಸ್ಥೆಗಳ ಬಗ್ಗೆ ದೇಹೇಂದ್ರಿಯಗಳ ಬಗ್ಗೆ ಇರುವ ಸತ್ಯತ್ವವನ್ನು ತೆಗೆದುಹಾಕಿ ಆತ್ಮನಿಗಿಂತ ಬೇರೆ ಏನೂ ಇಲ್ಲ ಅಂತ ತೋರಿಸ್ಕೊಡೋದದು ಇವನಿಗೆ ಅದೆಲ್ಲ ಮುಖ್ಯ ಎಚ್ಚರವೂ ಸತ್ಯವೇನೆ ನೀವು ಕನಸನ್ನೂ ಬೇಕಿದ್ರೆ ಸುಳ್ಳು ಅಂತಲಾದ್ರು ಅಂದ್ಕೊಳ್ಳಿ ಸತ್ಯ ಅಂತಲಾದರೂ ಅಂದ್ಕೊಳ್ಳಿ ನಮಗೇನು ಬೇಜಾರಿಲ್ಲ ಈಗ ಸತ್ಯ ಅಂತ ಹೇಳಬೇಕಂದ್ರೆ ಕನಸನ್ನ ಆಯ್ತು ಸತ್ಯ ಇದು ಸುಳ್ಳು ಅಂತ ಮಾತ್ರ ಹೇಳಬೇಡಿ ಅಂತ ಅಷ್ಟೇ ಒಂದು ಅರ್ಥ ಆಯ್ತಲ್ವಾ ಅವ್ರಿಗೂ ನಮಗೂ ಏವಂ ಪ್ರಕಾರಂ ಈ ಪ್ರಕಾರವಾಗಿ ಅನ್ಯದಪಿ ಬೇರೆದಾಗಿರೋದು ಬೇಕಾದಷ್ಟು ಅಪೂರ್ವವಾದದ್ದನ್ನು ಹಿಂದೆ ಕಾಣದೇ ಇರುವಂಥದ್ದನ್ನೆಲ್ಲ ಸ್ವಪ್ನದಲ್ಲಿ ಕಂಡುಬಿಡ್ತಾನೆ ತತ್ ನಾನೇನ ಅಸತಾ ಸಮಂ ಇತಿ ಸದೇವ ಅದು ಬೇರೆಯ ಅಸತ್ತಿಗೆ ಸಮ ಏನಲ್ಲ ಬೇರೆಯ ಅಸತ್ತು ಅಂದರೆ ಮೊಲದ ಕೊಂಬು ಆ ಥರ ಏನಲ್ಲ ಅಲ್ವಪ್ಪ ಈಗ ಮೊಲದ ಕೊಂಬು ಅನ್ನೋದು ಎಲ್ಲೂ ಯಾವತ್ತೂ ನೋಡೇ ಇಲ್ಲ ನೀವು ಅದ್ರಲ್ಲಿ ನೋಡಿದ್ದೀರಿ ಎಂಟು ಕೈ ಇರೋದನ್ನು ನೋಡಿದ್ದೀರಿ ಅನುಭವಿಸಿದ್ದೀರಿ ನೀವೇನೆ ನನಗೆ ಇದು ಅಂತಲೇ ಅಂದ್ಕೊಂಡಿದ್ದೀರಿ ಅಂತಾದಮೇಲೆ ಅದು ಈ ರೀತಿಯಾಗಿ ಅಸತ್ತಿಗೆ ಸಮಾನವಲ್ಲವಾದ್ದರಿಂದ ಅದು ಸತ್ತೆ ಅದು ಇರುವಂಥದ್ದೇ ನೀವು ಅದನ್ನು ಅಯ್ಯೋ ತೋರಿಕೆ ಅನ್ಬೇಡಿ ನೀವು ಅದು ನಾನೇ ಹಾಗೆ ಅನುಭವಿಸಿದ್ದೀನಿ ನಾನು ಅಂತಾದ್ದರಿಂದ ಅದು ಸತ್ಯ ಆಗಿದೆ ಅಥೋ ದೃಷ್ಟಾಂತ ಅಸಿದ್ಧ ಆದ್ದರಿಂದ ಇಲ್ಲಿ ದೃಷ್ಟಾಂತವೇ ಸಿದ್ಧವಾಗಲಿಲ್ಲ ದೃಷ್ಟಾಂತ ಯಾವುದು ಸ್ವಪ್ನವು ಸುಳ್ಳು ಅನ್ನೋ ದೃಷ್ಟಾಂತವೇ ಸಿದ್ಧವಾಗಿಲ್ಲ ತಸ್ಮಾತ್ ಸ್ವಪ್ನವತ್ ಜಾಗರಿತಸ್ಯ ಅಸತ್ವಂ ಇತಿ ಅಯುಕ್ತಂ ಆದ್ದರಿಂದ ಸ್ವಪ್ನದಂತೆ ಎಚ್ಚರವೂ ಕೂಡ ಸುಳ್ಳಾಗಿದೆ ಎಂಬುದು ಅಯುಕ್ತ ಸರಿಯಲ್ಲ ಹೇಳಿದ್ದೆ ತಪ್ಪಾಯಿತು ಅಂದ್ರೆ ತನ್ನ ಹೊಂದಲ್ಲ ಕಣಪ್ಪ ಅಂದ್ರು ಆಚಾರ್ಯರು ಅದೂ ಹೊಂದಲ್ಲ ನೀನು ಸ್ವಪ್ನವನ್ನು ಸತ್ಯ ಅಂತ ಒಪ್ಕೋತೀನಿ ಅಂದ್ರೂ ನಾವು ಬಿಡಲ್ಲ ಯಾಕೆ ಅಂದ್ರೆ ಅದೂ ಸತ್ಯ ಅಲ್ಲ ಇದೂ ಸತ್ಯ ಅಲ್ಲ ನಮಗೆ ಆತ್ಮನಿಗಿಂತ ಬೇರೆಯಾಗಿ ತೋರಿಕೆಗಳು ಯಾವುದು ಸತ್ಯ ಅಲ್ಲವೇ ಅಲ್ಲ ಆಧಾರವಾದಂತಹ ಪರಮಾತ್ಮನನ್ನೇ ಚೈತನ್ಯ ರೂಪನಾದ ಪರಮಾತ್ಮನನ್ನೇ ವಸ್ತುಗಳಾಗಿಯೂ ನೀನು ನೋಡ್ತಾ ಇದೆಯೇ ಹೊರತು ಇದು ಯಾವುದೋ ಆತ್ಮನಿಗಿಂತ ಬೇರೆ ಆಗಿಲ್ಲ ಅನ್ನೋ ಸತ್ಯ ತಿಳ್ಕೊಬೇಕೆ ಹೊರತು ಇದು ಸತ್ಯ ಅಂತ ಇಟ್ಕೊಳ್ಳೋಣ ಅದನ್ನು ಸತ್ಯ ಅಂತ ಇಟ್ಕೊಳ್ಳೋಣ ಇನ್ನೊಂದು ತೋರಿದ್ರು ಅದನ್ನು ಸತ್ಯ ಅಂತ ಇಟ್ಕೊಳ್ಳೋಣ ಸತ್ಯದಲ್ಲಿ ಎಷ್ಟಪ್ಪ ಭಾಗ ಇರುತ್ತೆ ನಾಲ್ಕು ಐದು ಸತ್ಯ ಅಪ್ಪ ಒಬ್ಬನ ಒಂದು ಕುದುರೆ ಕದ್ದುಬಿಟ್ಟಿದ್ದಾನಪ್ಪ ಆ ಕುದುರೆ
ಕದ್ದಿರೋದು ಅಂದರೆ ಜಗಳ ಇಬ್ಬರಿಗೆ, ರಾಯರಿಗೂ ಅಮಲ್ದಾರರಿಗೂ ಜಗಳ, ಪಟೇಲ್ರಿಗೂ ಅಮಲ್ದಾರರಿಗೂ, ಇದು ನನ್ನ ಕುದುರೆ ಇದು ನನ್ನ ಕುದುರೆ ಅಂತ. ಸರಿ, ಇಬ್ಬರು ಒಬ್ಬನೇ ಸಾಕ್ಷಿಗಿಟ್ರು, ಇವನೇ ನೋಡಿ ಇವನೇ ಸಾಕ್ಷಿ ಅಂತ. ಅವರು ಅಂದರು ಇವನೇ ಅಂದರು. ಸರಿ, ಮ್ಯಾಜಿಸ್ಟ್ರೇಟ್ರ ಹತ್ರ ಹೋಗಿದ್ದಾರೆ. ಆ ಕಾಲದಲ್ಲಿ ಬರೀ ಇಲ್ಲಿಲ್ಲೇ ತೀರ್ಮಾನ ಆಗ್ತಿತ್ತು ಈ ಥರ ಏನೋ ಫೈಲ್ಗಳು ಅದು ಇದು ಅಷ್ಟೇ. ಆಮೇಲೆ ಅವರೆಲ್ಲ ಏನು ದೊಡ್ಡ ವ್ಯಕ್ತಿಗಳು, ಅಮಲ್ದಾರರು, ಪಟೇಲರು ಎಲ್ಲ. ಸರಿ, ಇವನು ಸಾಕ್ಷಿಗೆ ಕರೆದ್ರು, ನೋಡಪ್ಪ ಇದು ಯಾರು ಕುದುರೆ ಹೇಳು ಅಂತ. ಈಗ ಪಟೇಲ್ರಿಗೂ ಬೇಜಾರಾಗಬಾರ್ದು, ಅಮಲ್ದಾರ್ರಿಗೂ ಬೇಜಾರಾಗಬಾರ್ದು. ಸ್ವಾಮಿ, ಈ ಕಡೆಯಿಂದ ನೋಡಿದ್ರೆ ಅಮಲ್ದಾರದು ಅನ್ಸುತ್ತೆ, ಆ ಕಡೆ ನೋಡಿದ್ರೆ ಪಟೇಲ್ರು ಅನ್ಸುತ್ತೆ. ಆಯ್ತಲ್ಲ, ಸತ್ಯವಾಯ್ತು, ಎರಡು ಸತ್ಯನಾ? ಎರಡು ಅನ್ನೋದು ಸತ್ಯ ಆಗಲ್ಲಪ್ಪ. ನೀನು ಇದನ್ನು ಸತ್ಯ ಅಂತ ಇಟ್ಕೊಳ್ಳಿ, ಅದನ್ನು ಸತ್ಯ ಅಂದ್ರೆ ಹೊಂದಲ್ಲ ಅಂದ್ರು. ಸ್ವಪ್ನೇ ದೃಷ್ಟಂ ಅಪೂರ್ವಂ ಯತ್ ಮನ್ಯಸೆ, ಸ್ವಪ್ನೇ ದೃಷ್ಟಂ ಅಪೂರ್ವಂ ಯತ್ ಮನ್ಯಸೆ ನ ತತ್ ಸ್ವತಃ ಸಿದ್ಧಂ, ಕಿಂ ತರ್ಹಿ, ಕಿಂ ತರ್ಹಿ ತನ್ನ ಅಂದ್ರೆ ಅದು ಸರಿಯಲ್ಲ, ನೀನ್ ಹೇಳಿದ್ ಸರಿಯಲ್ಲ ಅಂದ್ರು. ಯಾಕೆ ಅಪೂರ್ವವಾದದ್ದನ್ನು ಕಾಣುತ್ತಾನೆ ಅಂತ. ಅಲ್ಲಿ ಏನು ಅಂದ್ರೆ, ಸ್ವಪ್ನದಲ್ಲಿ ಏನೋ ಅವನು ಅಪೂರ್ವವಾದದ್ದನ್ನು ಕಾಣ್ತಾನೆ ಅಂತ ನೀನ್ ಹೇಳ್ತೀಯ, ಅದು ಸ್ವತಃ ಸಿದ್ಧವಾಗಿಲ್ಲ ಅಂದ್ರು. ಈ ಸ್ವತಃ ಸಿದ್ಧವಾಗಿಲ್ಲ ಅಂದ್ರೆ ಅದು ಅಪೂರ್ವನೋ ಸ್ವತಃ ಸಿದ್ಧವಾಗಿಲ್ಲ. ಹೇಗೆ ಅಂದ್ರೆ, ನೀನು ಎಚ್ಚರದ ದೃಷ್ಟಿಯನ್ನು ಇಟ್ಕೊಂಡು ಇಲ್ಲಿ ನಮಗೆ ಎಂಟು ಕೈ ಇಲ್ಲ, ಅಲ್ಲಿ ಎಂಟು ಕೈಯನ್ನ ಕಾಣುತ್ತಾನೆ ಅನ್ನೋದು ಅಪೂರ್ವ ಅಂತ ಇದೆ ನೀನು. ಆದರೆ ಅದನ್ನು ಅನುಭವಿಸುವಾಗ ನನಗೆ ಎಂಟು ಕೈಗಳಿದೆ ಅನ್ನೋದು, ನನಗೆ ಈಗ ಹೊಸದಾಗಿ ಎಂಟು ಕೈ ಬಂದಿದೆ ಅಂತ ಅನ್ಸುತ್ತೋ ನಿನಗೆ? ಆ ಥರದೊಂದು ಕನಸು ಬಂತು ಅಂತ ಇಟ್ಕೋ, ಎಂಟು ಕೈ ಇರೋ ಅಂತ ಕನಸು. ನನಗೆ ಇನ್ನೊಂದು ಅವಸ್ಥೆಯಲ್ಲಿ ಎಂಟು ಕೈ ಇರಲ್ಲ, ಅವಾಗ ಎರಡು ಕೈ ಇರುತ್ತೆ, ಈಗ ಎಂಟು ಕೈ ಬಂದಿದೆ ಅಂತ ಅನ್ಸುತ್ತಾ? ಅಲ್ಲಿಗೆ ಅದು ಅಪೂರ್ವ ಅನ್ನಿಸ್ತಾ ಇದೆಯಾ ನಿನಗೆ? ಅದೇ ಸಿದ್ಧವಾಗಿ ಇಲ್ಲ ಅಂದ್ರು ಆಚಾರ್ಯರು. ಅಪೂರ್ವತ್ವವನ್ನು ನೀನು ಅಪೂರ್ವ ಅಂತ ಹೇಳ್ಬಿಟ್ಟಿಯಲ್ಲ, ಹಿಂದೆ ಕಾಣದೇ ಇರೋದು. ಹಿಂದೆ ಅಂದ್ರೆ ಯಾವುದರ ಹಿಂದೆ? ಎಚ್ಚರದಲ್ಲಿ ಹಿಂದೆ ಅಂತ ಅರ್ಥನ, ಕನಸಿನಲ್ಲಿ ಹಿಂದೆ ಅಂತ ಅರ್ಥನ? ಕನಸು ಅಂತ ಕಾಣುವಾಗ ಅದೇ ಎಚ್ಚರವಾಗಿರುತ್ತೆ, ಆದ್ದರಿಂದ ಅಲ್ಲೂ ಅನಂತವಾದ ಕಾಲವನ್ನು ಅನುಭವಿಸುವಾಗ ಅಲ್ಲಿ ಅವನು ಬೇಕಿ ರಾಗ ಅನ್ಕೋಬಹುದು. ಇದಕ್ಕೆ ಮುಂಚೆ ನನಗೆ ಎಂಟು ಕೈ ಇರಲಿಲ್ಲ, ಅವಾಗ ಬಂತು ಅಂತ ಅನ್ಕೋಬಹುದು. ಆದರೆ ಎಚ್ಚರದಲ್ಲಿ ಇಲ್ಲದೆ ಇರೋದು ಇಲ್ಲಿಗೆ ಬಂದಿದೆ ಅಂತ ಏನು ಅನ್ಕೊಳ್ಳಲ್ಲ ಅವನು ಅಲ್ವಾ? ಯಾಕೆ ಅದೇ ಎಚ್ಚರವಾಗಿರುತ್ತೆ, ಇನ್ನೊಂದು ಎಚ್ಚರ ಅಂತಲೇ ಇರೋಲ್ಲ ಆ ಸಮಯದಲ್ಲಿ. ಅದರಿಂದ ಅಪೂರ್ವತ್ವವೇ ಅದು ಸ್ವತಃ ಸಿದ್ಧವಲ್ಲ. ಅದ್ರಲ್ಲಿ ನಮಗೇನು ಡೌಟೇ ಇರಲ್ಲ, ನಮ್ಗೆ ಎಂಟು ಕೈ ಇದೆ ಅಂತ ಅನ್ಸಿದ್ರೆ ಅಲ್ಲಿ ನಮಗೆ ಎಂಟು ಕೈ ನಿಜಾನೋ ಸುಳ್ಳು ಅಂತ ಏನು ಅನ್ಸಲ್ಲಪ್ಪ, ಎಂಟು ಕೈ ಇದೆ ಅಷ್ಟೇ. ಹತ್ತು ಕೈ ಇಟ್ಕೋ, ನೂರು ಕೈ ಇಟ್ಕೋ, ಏನಾಗುತ್ತೆ? ಆ ಥರದ್ದಿದೆ. ಈಗ ಎರಡು ಕೈ ಇದೆ ನಮಗನ್ಸ್ತೀನೋ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಪ್ರಾಣಿಗಳಿಗೆ ನಮ್ಮ ನೋಡಿ ಅನ್ಸ್ಬೋದು, ಏನು ಹೀಗೆ ಕಳ್ಳಾಡಿಸ್ಕೊಂಡು ಹೋಗ್ತಾರಲ್ಲ, ಏನಿದು ಎಷ್ಟು ಅಸಹ್ಯ ಅನ್ಸುತ್ತೆ ಅವ್ರಿಗೆ, ನಮಗೆ ಚೆನ್ನಾಗಿದೆ ಅಂತ ಅನ್ಸ್ಬೋದು ಅಲ್ವಾ? ಹಾಗೆ ಎಂಟು ಕೈ ಬರುತ್ತೆ, ಏನು ಅನ್ಸಲ್ಲ. ಅದು ನಾನಾಗಿ ಬಿಡುವುದರಿಂದ ನಾನಾಗಿ ತೋರೋವಾಗ ಅಲ್ಲಿ ಯಾವ ವ್ಯತ್ಯಾಸವೂ ತೋರಲ್ಲ. ಅಲ್ಲಿ ಹಿಂದೆ ಮುಂದೆ ಅಲ್ಲಿ ಹಿಂದೆ ಇರಲಿಲ್ಲ, ಯಾಕೆ ಬಂದಿದೆ ಅಂತಲೂ ಅನ್ಸಲ್ಲ. ಅಕಸ್ಮಾತ್ ಅಲ್ಲಾಗ ಅನಿಸಿದ್ರು ಹಿಂದೆ ಅಂದ್ರೆ ಅದು ಸ್ವಪ್ನದ ಕಾಲದಲ್ಲಿ ಹಿಂದೆನೆ ಹೊರತು ಇಲ್ಲಿ ಕಾಲಕ್ಕೇನಲ್ಲ. ಅದು ಆ ಅಪೂರ್ವತ್ವ ಅನ್ನೋದೇನಾಗಿದೆ ಅದು ಅಲ್ಲಿಗೆ ಸೇರಿದ್ದೇ ಹೊರತು ನೀನು ಇಲ್ಲಿಂದ ಅದನ್ನು ಊಹೆ ಮಾಡಬೇಡ. ಅರ್ಥ ಆಯ್ತಲ್ವಾ? ಅದನ್ನ ಹೇಳ್ತಾರೆ. ಕಿಂ ತರ್ಹಿ, ಮತ್ತೇನಪ್ಪ ಅಂದ್ರೆ, ಅಪೂರ್ವಂ ಸ್ಥಾನಿ ಧರ್ಮೋಹಿ, ಅಪೂರ್ವಂ ಸ್ಥಾನಿ ಧರ್ಮೋಹಿ ಯಥಾ ಸ್ವರ್ಗ ನಿವಾಸಿನಾಂ, ಯಥಾ ಸ್ವರ್ಗ ನಿವಾಸಿನಾಂ ತಾನಯಂ ಪ್ರೇಕ್ಷತೆ ಗತ್ವಾ, ತಾನಯಂ ಪ್ರೇಕ್ಷತೆ ಗತ್ವಾ ಯಥೈವೇಹ ಸುಶಿಕ್ಷಿತಃ, ಯಥೈವೇಹ ಸುಶಿಕ್ಷಿತಃ ಅಪೂರ್ವಂ ಸ್ಥಾನಿ ಧರ್ಮಃ ಹಿ ಯಥಾ ಸ್ವರ್ಗ ನಿವಾಸಿನಾಂ ತಾನ್ ಈ ಅಪೂರ್ವತ್ವ ನೀನೇನೋ ಹೇಳ್ತಾ ಇದೀಯಲ್ಲ, ಇದು ಹೊಸದಾದದ್ದು, ಇಲ್ಲಿ ಇರದೇ ಇರುವುದು ಅಲ್ಲಿ ಬರುತ್ತದೆ ಅಂತ. ಆ ಅಪೂರ್ವತ್ವ ಅನ್ನೋದು ಒಂದು ಸ್ಥಾನಿ ಧರ್ಮ, ಆ ಸ್ಥಾನದಲ್ಲಿ ಹಾಕಿ ತೋರ್ ಬರುತ್ತೆ ನಿನಗೆ. ಈಗ ಎಚ್ಚರದಲ್ಲೂ ನೀನು ಯಾವ್ಯಾವ್ದನ್ನೋ ಸತ್ಯ ಅಂತ ಹೇಳ್ತೀಯ, ಅದನ್ನು ನೆಕ್ಸ್ಟ್ ಲೈನಲ್ಲಿ ಹೇಳ್ತೀನಿ. ಅದೊಂದು ಸ್ಥಾನಿ ಧರ್ಮ. ಆ ಸ್ಥಾನಿ ಇದಾನಲ್ಲ, ಅವನು ನೋಡೋವನು, ಸ್ವಪ್ನವನ್ನು ನೋಡೋವನು, ಅವನ ಧರ್ಮ ಅದು. ಅವನ ಕರ್ಮಫಲ ಹೇಗಿದೆಯೋ ಹಾಗೆ ತೋರುತ್ತೆ. ಹೇಗೆ ಅಂದರೆ, ಯಥಾ ಸ್ವರ್ಗ ನಿವಾಸಿನ, ಈಗ ಸ್ವರ್ಗದಲ್ಲಿರೋರಿಗೆ ಭೂತ ಭವಿಷ್ಯದ ವರ್ತಮಾನ ಜ್ಞಾನ ಇರುತ್ತೆ ಅಂತಾರೆ. ಆ ಇಂದ್ರನಿಗೆ ಸಾವಿರಾರು ಕಣ್ಣು
ಸಾವಿರ ಕಣ್ಣುಗಳು ಸಹಸ್ರಾಕ್ಷ ಅವನು ಸಾವಿರ ಕಣ್ಣಿದೆ ಅಂತ ಹೇಳ್ತಾರೆ. ಅದು ಅವನಿಗೆ ಸೇರಿತು, ಅವನ ಕರ್ಮಫಲ ಹೇಗಿದೆಯೋ ಹಾಕ್ತಾ ಹೋಗ್ತಾ ಇದೆ. ಅದ್ರಲ್ಲಿ ನಿನಗೆ ನೀವು ಭಾರಿ ಅದು ಸ್ವಪ್ನ ಸತ್ಯ ಅಂತ ಹೇಳೋದ್ರಲ್ಲಿ ಏನು ಬಂತು ಇದರಲ್ಲಿ? ಒಬ್ಬೊಬ್ರಿಗೆ ಒಂದೊಂದು ಸ್ಥಾನಿ ಧರ್ಮ ಇದೆ, ಅವರವರ ಕರ್ಮ ಫಲದಂತೆ ಅವರವ್ರಿಗೆ ತೋರ್ತಾ ಇದೆ. ಯಾಕೆಂದರೆ ಎಲ್ಲ ಸ್ವಪ್ನದಲ್ಲೂ ನಿಂಗೇನು ಎಂಟು ಕೈ ಇರೋ ಥರ ತೋರಲ್ಲಲ್ಲ. ಆ ಕರ್ಮ ಫಲ ಯಾವುದೋ ಒಂದು ಇರುತ್ತೆ, ಅದನ್ನು ಅನುಭವಿಸುವಾಗ ನೀನು ಸ್ಥಾನಿಯಾಗದವನು ಆ ಜೀವ ತೋರ್ಬರ್ತಾನಲ್ಲ, ಜೀವ ಅಲ್ಲಿ ನಾನು ಅಂತ ಅನ್ಕೋತಾನಲ್ಲ, ಅವನ ಸ್ಥಾನಿ ಧರ್ಮಕ್ಕೆ ತಕ್ಕಂತೆ ಅದೆಲ್ಲ ತೋರ್ಬರುತ್ತೆ. ಹೇಗಪ್ಪ ಅಂದರೆ, ಯಥಾಏವ ಇಹ ಸುಶಿಕ್ಷಿತ, ಇಲ್ಲಿ ದೇಶಗಳ ಬಗ್ಗೆ ಎಲ್ಲ ಒಳ್ಳೆ ಜ್ಞಾನ ಇರೋನು ಹೇಗೆ ಅಲ್ಲಲ್ಲಿ ಹೋಗಿ ಏನೇನೋ ನೋಡ್ಬರ್ತಾನೆ. ಈಗ ತಾಜ್ ಮಹಲ್ಲು ಅಂತ ಒಂದು ವಿಶೇಷ ಅಂತ ಹೇಳ್ಕೊತಾರೆ. ತೇಜೋ ಮಹಾಲಯ ನಮ್ಮ ದೇವಸ್ಥಾನನ ಕೆಡಗಿ ಮಸೀದಿ ಇದೇ ಮಾಡಿ ಇಟ್ಬಿಟ್ನಲ್ಲ ಅವನು, ಏನೋ ಅವನ ಹೆಂಡತಿನ ಹೂತಿ ಇಟ್ಬಿಟ್ನಲ್ಲ ಆಗಲಿ. ಆ ಇದು ಈಗ ತುಂಬ ವಿಶೇಷ ಜಗತ್ತಿನಲ್ಲಿ ಅಂತ, ಅದೇನು ವಿಶೇಷವೋ ಗೊತ್ತಿಲ್ಲ, ಅದನ್ನು ಹರಡಿಸಿದ್ರು. ಯಾಕೆಂದರೆ ಅವರನ್ನು ಅತ್ಯುತ್ತಮರು ತೋರಿಸ್ಬೇಕಿತ್ತು ಒಂದಷ್ಟು ನಮ್ಮ ಇದು ಎಡಪಂಥೀಯರಿಗೆ, ಅವರನ್ನು ಅತ್ಯುತ್ತಮರು ತೋರಿಸ್ಬೇಕು ಅಂತ ಹೇಳಿ ಅದು ಮಾಡಿದರು. ಆಗಲಿ, ಈಗ ತಾಜ್ ಮಹಲ್ ವಿಶೇಷ ಅಂತ ನೀನು ಹೇಳೋದಾದರೆ ಅಲ್ಲಿಗೆ ಹೋಗಿ ನೋಡ್ಬೇಕು, ಅವ್ರದ್ದು ಇಲ್ಲಿಗೆ ತರೋಕ್ಕಾಗತ್ತ ನೀನು? ಅದಲ್ಲೇ ಇರುತ್ತೆ. ಹಾಗೆ ಇದು ಎಲ್ಲಿದೆಯೋ ಅದು ಅಲ್ಲೇ ಇರುತ್ತೆ ಹೊರತು ಸ್ಥಾನಿ ಧರ್ಮ ಅದು ಅದಕ್ಕೆ ಸೇರಿದ್ದೇ ಹೊರತು ನೀನು ಇಲ್ಲಿಗೆ ತರೋಕ್ಕಾಗತ್ತ ಅದನ್ನ? ಇಲ್ಲಿಗೆ ಯಾಕೆ ತರ್ತಾ ಇದೆಯಾ ಮತ್ತೆ ಇಲ್ಲಿಂದ ಹೋಲಿಕೆ ಮಾಡ್ತಾ ಇದೆಯಾ? ಇಲ್ಲೂ ಬೇಕಾದಷ್ಟು ಕಡೆ ಬೇಕಾದಷ್ಟು ಪೂರ್ವಗಳು ನಡೆದಿದೆಯಪ್ಪ. ನಮ್ಮೂರಲ್ಲಿ ಒಂದು ಎರಡು ತಲೆ ಇರುವಂಥ ಒಂದು ಕರು ಹುಟ್ಟಿತ್ತು, ನಮ್ಮ ಪಕ್ಕದವರು ಎಲ್ಲ ಹೇಳಿದರು. ಒಟ್ಟಿಗೆ ಅವಳಿ ಜವಳಿ ಮೂರು ಕರುಗಳು ಹುಟ್ಟುತ್ತೆ ಒಂದೊಂದ್ಸಲ. ನಮ್ಮೂರ ಪಕ್ಕ ಇಲ್ಲೊಂದು ಐಚನಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಒಂದು ದಂಪತಿಗಳಿಗೆ ಒಂದ್ಸಲ ಅವಳಿ ಮಕ್ಕಳು, ಇನ್ನೊಂದ್ಸಲ ತ್ರಿವಳಿ, ಮತ್ತೆ ಇನ್ನವಳಿ, ಮತ್ತೆ ತ್ರಿವಳಿ, ಮತ್ತೆ ಅವಳಿ, ಮತ್ತೆ ಹೀಗೆ ನಾಲ್ಕು ಸಲ ಆಗಿತ್ತಂತೆ. ಪ್ರತಿ ಸಲ ನಾಲ್ಕು ಸಲನೂ ಅವಳಿ ತ್ರಿವಳಿ, ಅವಳಿ ತ್ರಿವಳಿ ಹೀಗೆ. ಇದೊಂದು ವಿಶೇಷ ಅಂತ ನಿಮಗೆ ಅನ್ಸಿದ್ರೆ ಅದು ಸ್ಥಾನಿ ಧರ್ಮ, ಅದು ಅವ್ರಿಗೆ ಸೇರಿದೆ. ಅದರಿಂದ ಇದೆಲ್ಲ ಸತ್ಯ ಅಂತ ಹೇಳಕ್ ಬಂದ್ಬಿಡುತ್ತಾ? ಅಥವಾ ಅವರೇ ಸತ್ಯವಾಗಿ ಉಳಿದಿಲ್ಲ? ಈಗ ಆ ಮಕ್ಕಳಾಗಲಿ ಅದನ್ನು ಪಡ್ಕೊಂಡು ತಂದೆ ತಾಯಿಗಳಾಗಲಿ ಯಾರು ಉಳಿದೇ ಇಲ್ಲ. ಆ ಸ್ಥಾನಿ ಧರ್ಮವೇ ಹೊರತು ಅದು ಅದನ್ನೇ ನೀನು ಸತ್ಯ ಅದು ಸತ್ಯ ಅನ್ನೋದಕ್ಕಾಗಲಿ, ಅದನ್ನು ಸತ್ಯ ಅಂತ ಮಾಡಿ ಅದರಿಂದ ಇದೂ ಸತ್ಯ ಅಂತ ಮಾಡೋದಕ್ಕಾಗಲಿ ನೀನು ಕೊಡೋಕ್ಕೆ ಬರಲ್ಲ. ನೋಡಿ ಭಾಷ್ಯಕಾರ ತುಂಬ ಚೆನ್ನಾಗಿ ಬರ್ದಿದ್ದಾರೆ. ಅಪೂರ್ವಂ ಸ್ಥಾನಿ ಧರ್ಮೋಹಿ, ಅಪೂರ್ವಂ ಸ್ಥಾನಿ ಧರ್ಮೋಹಿ ಸ್ಥಾನಿನಃ ಸ್ಥಾನಿನಃ ದ್ರಷ್ಟುರೇವಹಿ ದ್ರಷ್ಟುರೇವಹಿ ಸ್ವಪ್ನಸ್ಥಾನವತಃ ಧರ್ಮಃ ಸ್ವಪ್ನಸ್ಥಾನವತಃ ಧರ್ಮಃ. ಅಪೂರ್ವವಾದದ್ದು ಅಂತ ಏನು ಹೇಳ್ತೀಯಾ, ಅದು ಸ್ಥಾನಿ ಧರ್ಮ. ಸ್ಥಾನಿ ಅಂದರೆ ಸ್ಥಾನಿನಃ ದ್ರಷ್ಟು, ಅದನ್ನು ನೋಡುವವನಿದಾನಲ್ಲ ಆ ಸ್ವಪ್ನ ಸ್ಥಾನವನ್ನುಳ್ಳವನು, ಸ್ವಪ್ನವನ್ನು ನೋಡುವವನು ಅವನ ಧರ್ಮವಾಗಿದೆ. ಇಲ್ಲೊಬ್ಬ ಬಂದಿದ್ದ ಒಬ್ಬ ವ್ಯಕ್ತಿ, ಅವನು ಬೇಲೂರಿನವನು, ಇಲ್ಲೇ ಒಂದು 6-7 ತಿಂಗಳಿಂದ ಬಂದಿದ್ದ. ಅವನು ಹೇಳ್ದ ಅವ್ರ ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನಂತೆ, ಅವನು ಕಲ್ಲನ್ನು ತಿಂತಾನಂತೆ, ಕಲ್ಲನ್ನೇ ತಿಂತಾನೆ. ಇದೊಂದು ಸ್ಥಾನಿ ಧರ್ಮ, ಇದನ್ನು ಇಟ್ಕೊಂಡು ಎಲ್ಲರೂ ಕಲ್ಲು ತಿನ್ನಬೇಕು ಅನ್ನೋಕ್ಕಾಗತ್ತಾ? ಅವನು ಕಲ್ಲು ತಿನ್ನುತ್ತಿರೋದರಿಂದ ನಾವು ಎಲ್ಲ ಕಲ್ಲನ್ನೇ ತಿನ್ನಬೇಕು ಒಪ್ಕೋತೀರಾ? ಅಲ್ಲಿದು ಮಾತ್ರ ಇಲ್ಲಿಗೆ ತಗೊಳ್ಳಲ್ಲ, ಕನಸಿಂದನೇ ಅದನ್ನು ಸತ್ಯ ಅಂತ ಮಾಡಿ ಅಲ್ಲಿದ್ದು ಹೇಳ್ಕೊಡೋದು, ಅಥವಾ ಅಲ್ಲಿ ಏನು ನೋಡಿದ್ರು ಸುಳ್ಳು ಅಂತ ಹೇಳ್ಬಿಡೋದು. ನೀನು ಏನು ನೋಡಿದ್ರು ಸುಳ್ಳು ಅಂತ ಹೇಳೋದು ತಪ್ಪು, ಇದನ್ನು ಸತ್ಯ ಅಂತ ಮಾಡೋಕ್ಕೋಸ್ಕರ ಅದನ್ನು ಸತ್ಯ ಅಂತ ಹೇಳೋದು ತಪ್ಪೇ. ಹಾಗೆ ಅಪೂರ್ವವಾದ ಬೇಕಾದಷ್ಟು ಲೋಕದಲ್ಲಿ ಕಾಣುತ್ತೆ. ನೋಡೋದಕ್ಕೆ ಹೋದರೆ ಒಬ್ಬೊಬ್ರು ಒಂದೊಂದು ವಿಚಿತ್ರವಾಗಿರ್ತಾರೆ. ಹಾಗೆ ಆ ಅಪೂರ್ವವಾದದ್ದು ಅನ್ನೋದೇನಿದೆ ಅದು ಸ್ಥಾನೀಯ ದ್ರಷ್ಟೃವಿನ ಧರ್ಮವೇ ಹೊರತು, ಅಲ್ಲಿ ನೋಡ್ತಾ ಇದ್ದಾನಲ್ಲ ಒಬ್ಬ ಅವನ ಕರ್ಮಫಲ ಹಾಕಿ ತೋರ್ಕೋತಾ ಇದೆಯೇ ಹೊರತು ಅದಕ್ಕಿಂತ ಬೇರೆಯಾಗಿ ಯಾವ ಅಪೂರ್ವತ್ವವೂ ಇಲ್ಲ. ನೀನು ಅಪೂರ್ವ ಅಂತ ಹೇಳೋಕ್ಕೆ ಬರಲ್ಲ ಅದನ್ನ, ಯಾಕೆ ಹಿಂದೆ ಮಾಡಿದ ಯಾವುದೋ ಒಂದು ಚಿಂತನೆ ಆ ರೀತಿ ಬಂದಿದೆ ಅನ್ಬೇಕಾಗತ್ತೆ. ಅಲ್ಲೂ ಈಗ ನಾವು ಈಗ ಏನಾಗಿದ್ದೀವೋ ಅದು ನಮ್ಮ ಚಿಂತನೆಯ ಫಲ. ನಾವು ಆ ರೀತಿ ಏನೇನೇನೇನೋ ಒಂದಷ್ಟು ಹೀಗಿದ್ರೆ ಚೆನ್ನಾಗಿರುತ್ತೆ, ಹಾಗಿದ್ರೆ ಚೆನ್ನಾಗಿರುತ್ತೆ, ಇದು ಹೀಗಿರಬೇಕಿತ್ತು ಹಾಗಿರಬೇಕಿತ್ತು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ತಕ್ಕಂತೆ ಒಂದು ಬಂದಿದೆ. ನಮ್ಮ ಕರ್ಮಗಳು ನಮ್ಮ ಚಿಂತನೆಗಳಿರೋ ಫಲ ತಾನೇ ಇದು. ಹಾಗೆ ಅದು ಆ ದ್ರಷ್ಟೃವಿನ ಧರ್ಮವಾಗಿದೆ. ಯಥಾ ಸ್ವರ್ಗ ನಿವಾಸಿನಾಂ ಇಂದ್ರಾದೀನಾಂ ಸಹಸ್ರಾಕ್ಷತ್ವಾದಿ ತಥಾ ಸ್ವಪ್ನದೃಶಃ ಅಪೂರ್ವೋಯಂ ಧರ್ಮಃ. ಹೇಗೆ
ಸ್ವರ್ಗ ನಿವಾಸಿಗಳಿದಾರಲ್ಲ ಇಂದ್ರಾದಿಗಳು ಅವರಿಗೆ ಸಹಸ್ರಾಕ್ಷತ್ವ ಸಾವಿರ ಕಣ್ಣುಳ್ಳದ್ದೇ ಮೊದಲಾದದ್ದು ಅದು ಹೇಗೆ ಅಪೂರ್ವವಾಗಿದೆ ಅಂದರೆ ಆ ಸ್ಥಾನಿಗೆ ಅವನಿಗೆ ಮಾತ್ರ ಸೇರಿದ್ದಾಗಿದೆಯೋ ನಾವೆಲ್ಲ ಒಂದೇ ಎಚ್ಚರದಲ್ಲಿದ್ದೀವಿ ಅಂತ ಹೇಳಿ ನಮಗೆಲ್ಲ ಸಾವಿರ ಕಣ್ಣೇನಿಲ್ಲ ಒಂದೇ ಮನೆಯಲ್ಲಿರೋರ್ಗೇನೆ ಒಂದು ಸತ್ಯ ಅಂತ ಇಟ್ಕೊಂಡಿದ್ದೀವಿ ಒಂದೇ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಒಂದೇ ಅಪ್ಪ ಅಮ್ಮನ ಮಕ್ಕಳಾಗಿದ್ದೀವಿ ಆದರೂ ಒಬ್ರಿಗೆ ಬಂದಿದ್ದು ಇನ್ನೊಬ್ರಿಗೆ ಬರಲ್ಲ ಅಂತ. ಆದ್ದರಿಂದ ಅದು ಹೇಗೆ ಅವ ಸ್ವಪ್ನವನ್ನು ನೋಡುವಂಥವರ ಅಲ್ಲ ಇಂದ್ರಾದಿಗಳಿಗೆ ಏನು ಸಹಸ್ರಾಕ್ಷತ್ವಾದಿಗಳು ತೋರು ಬರುತ್ತೆ ಅದು ಅವರ ಧರ್ಮ ಹೇಗೋ ಹಾಗೆ ಇಲ್ಲಿ ಅಪೂರ್ವವಾದದ್ದು ಕಂಡು ಬರುತ್ತೆ ನೀನು ಹೇಳಿದ್ರು ಅದು ಆ ಸ್ಥಾನೀಯ ಧರ್ಮ ಆ ಜೀವ ಅದನ್ನು ಅನುಭವಿಸುವನು ಅವನ ಧರ್ಮವಾಗಿದೆ ಅಷ್ಟೇ. ಧರ್ಮ ಅಂದರೆ ಅವನ ಕರ್ಮಫಲ ಅಂತ ನೋಡಿ ಸ್ವಾಮಿಗಳು ಟಿಪ್ಪಣಿ ಬರೆದಿದ್ದಾರೆ. ಕರ್ಮದ ಫಲವಾಗಿ ಇಂದ್ರನಾಗುವವನಿಗೇನೆ ಹೊಸದಾಗಿ ಸಾವಿರ ಕಣ್ಣುಗಳು ಉಂಟಾಗುವಂತೆ ಕನಸು ಕಾಣುವಾಗ ಅದೇ ಜೀವನಿಗೆ ಹೊಸದಾಗಿ ಉಂಟಾಗುವ ಧರ್ಮ ಅದು ಅಷ್ಟೆ. ನ ಸ್ವತಃ ಸಿದ್ಧ ದ್ರಷ್ಟು ಸ್ವರೂಪವದ ಆದರೆ ಅದು ಸ್ವತಃ ಸಿದ್ಧವಲ್ಲ. ಆ ಅರಿ ಕನಸನ್ನು ಕಾಣುವಾತನ ಸ್ವರೂಪ ಇದೆಯಲ್ಲ ಆ ಅರಿವು ಹೇಗೆ ಸ್ವತಃ ಸಿದ್ಧವಾಗಿದೆಯೋ ಯಾವಾಗಲೂ ಇರುವಂಥದ್ದು ನಿತ್ಯವಾಗಿದೆಯೋ ಹಾಗೆ ಎಂಟು ಕೈ ಇರೋದು ಅನ್ನೋದು ಯಾವಾಗಲೂ ನಿತ್ಯವೋ ಹಾಗೆ ಎರಡು ಕೈ ಇರೋದು ಯಾವಾಗಲೂ ನಿತ್ಯ ಅಲ್ಲ. ಎರಡು ಕೈ ಇರೋದು ಎರಡು ಕಾಲಿರೋದು ಇದು ನೋಡೋವರೆಗಿದೆ. ಹೀಗೆ ಇನ್ನೊಂದು ಕಡೆ ನೋಡೋಣ. ಈಗ ನಾವು ಹೇಗೋ ಇದ್ದೀವಿ ಇವತ್ತು ಇದೇ ನಿತ್ಯ ಅಂತ ಒಪ್ಕೋತೀವ ಇಲ್ಲ ನಾಳೆ ಇನ್ನೊಂದು ಥರ ಇರ್ತೀವಿ. ಆರೋಗ್ಯಾದಿಗಳಲ್ಲಿ ವ್ಯತ್ಯಾಸ ಇರ್ಬೋದು ದೇಹದ ಎಲ್ಲ ರೀತಿಯಲ್ಲೂ ವ್ಯತ್ಯಾಸ ಇರ್ಬೋದು. ಹೀಗೆ ಹಾಗೆ ಅಂತ ಹೇಳೋಕ್ಕೆ ಬರೋಲ್ಲ ನಾಳೆಗೆ ಇದನ್ನು ಹೀಗೆ ನಿತ್ಯ ಇದೇ ಸತ್ಯ ಅಂತ ಹೇಳೋಕ್ಕೆ ಬರೋಲ್ಲ. ನಾವೇ ಒಪ್ಕೊಳ್ಳಲ್ಲ ಅದನ್ನ ಏ ಇರಪ್ಪ ಅದಾಗುತ್ತೆ ನೆಕ್ಸ್ಟ್ ವೆರಿ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಗೊತ್ತಾಗಲ್ಲ ಅಂತೀವಿ. ಅಂದಮೇಲೆ ದ್ರಷ್ಟೃವಿನ ಸ್ವರೂಪ ಇದೆಯಲ್ಲ ಅರಿವು ಯಾರು ಈ ದ್ರಷ್ಟೃ ಅಂದರೆ ಜೀವ ಜೀವನನ್ನು ಸೇರಿಸಿಕೊಂಡು ಅರಿತಾ ಇದ್ದಾನಲ್ಲ ಇಡೀ ಅವಸ್ಥೆಯನ್ನು ತಾನಾಗಿ ಬೆಳಗ್ತಾ ಇದ್ದಾನಲ್ಲ ಆ ಅರಿವಿನ ಸ್ವರೂಪದಂತೆ ಈ ಇವುಗಳು ಸ್ಥಾನಿ ಧರ್ಮಗಳೇನೋ ಸ್ವತಃ ಸಿದ್ಧವಲ್ಲ ನಿತ್ಯವಾಗಿರುವಂಥದ್ದಲ್ಲ. ತಾನ್ ಏವಂ ಪ್ರಕಾರಾನ್ ಅಪೂರ್ವಾನ್ ಸ್ವಚಿತ್ತ ವಿಕಲ್ಪಾನ್ ಅಯಂ ಸ್ಥಾನಿ ಸ್ವಪ್ನದೃಕ್ ಸ್ವಪ್ನ ಸ್ಥಾನಂಗತ್ವ ಪ್ರೇಕ್ಷತೆ ಅವರನ್ನು ತಾನ್ ಅಂದ್ರೆ ಅವರನ್ನು ಈ ಪ್ರಕಾರವಾದ ಅಪೂರ್ವಗಳನ್ನು ಅಂದ್ರೆ ತನ್ನ ಚಿತ್ತದ ವಿಕಲ್ಪಗಳನ್ನ ತನ್ನ ಮನಸ್ಸಿನ ವಿಕಲ್ಪಗಳನ್ನು ಈ ಸ್ಥಾನೀಯು ಅಂದರೆ ಸ್ವಪ್ನದೃಕ್ ಸ್ವಪ್ನವನ್ನು ನೋಡುವವನು ಸ್ವಪ್ನ ಸ್ಥಾನಕ್ಕೆ ಹೋಗಿ ನೋಡ್ತಾನಷ್ಟೇ. ಅದು ಸ್ವಪ್ನವನ್ನು ನೋಡೋ ಧರ್ಮ ಅದು ಅಲ್ಲಿ ಏನು ಬೇಕಿದ್ರೂ ತೋರ್ಬೋದು. ನೀನು ಇದಕ್ಕೂ ಅದಕ್ಕೂ ತಾಳೆ ಹಾಕಲೇಬೇಡ. ಇದರಿಂದ ಅದು ಅಂತಲೂ ಹೇಳಬೇಡ ಅದರಿಂದ ಇದು ಅಂತಲೂ ಹೇಳಬೇಡ ಇದು ಸತ್ಯ ಅದು ಸತ್ಯ ಅಂತ ಎರಡೂ ಏನೂ ಹೇಳಬೇಡ. ನೀನು ನೋಡ್ತಾ ಇದೀಯ ಅಂದರೆ ನೋಡೋವಾಗ ನಿನಗೆ ಕಾಣ್ತಾ ಇದೆ ಅದಷ್ಟೇ ಅರ್ಥ ನಿನಗೆ ಸೇರಿದ್ದದು. ಹಾಂ ಮೂಲ ಪದ ಅದಕ್ಕೆ ಲೋಕೆ ಅನ್ನೋದು ಭಾಷ್ಯ. ಇಹ ಲೋಕೆ ಸುಶಿಕ್ಷಿತ ದೇಶಾಂತರ ಮಾರ್ಗ ತೇನ ಮಾರ್ಗೇಣ ದೇಶಾಂತರಂಗತ್ವ ತಾನ್ ಪದಾರ್ಥಾನ್ ಪಶ್ಯತಿ ತದ್ವತ್. ಹೇಗೆ ಇಲ್ಲಿ ಅಂದ್ರೆ ಈ ಲೋಕದಲ್ಲಿ ಸುಶಿಕ್ಷಿತನಾದವನು ಅಂದರೆ ಚೆನ್ನಾಗಿ ಬೇರೆಯ ದೇಶದ ಮಾರ್ಗವನ್ನು ತಿಳಿದುಕೊಂಡವನು. ಯಾವ ದೇಶದಲ್ಲಿ ಯಾವುದಿದೆ ಅದಕ್ಕೆ ಹೋಗೋದು ಮಾರ್ಗ ಹೇಗೆ ಅಲ್ಲಿ ಹೋಗಿ ಉಳ್ಕೊಳ್ಳೋದು ಹೇಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲವನ್ನು ಯಾರು ಚೆನ್ನಾಗಿ ತಿಳ್ಕೊಂಡಿರ್ತಾನೋ ಅವನು ಆ ಮಾರ್ಗದಿಂದ ಹೋದವನಾಗಿ ಅಲ್ಲಿ ಆ ಪದಾರ್ಥಗಳನ್ನು ನೋಡ್ತಾನೆ. ಅದು ಅಲ್ಲೇ ನೋಡ್ತಾನೆ. ಅವನು ದೊಡ್ಡದು ಆಲ್ಪ್ಸ್ ಜರ್ಮನಿ ಸ್ವಿಟ್ಜರ್ಲ್ಯಾಂಡು ಅಲ್ಲೆಲ್ಲ ಇದೆಯಲ್ಲ ದೊಡ್ಡ ಆಲ್ಪ್ಸ್ ಶ್ರೇಣಿಗಳಿವೆ ಅಂದರೆ ಸರಿ ಅಲ್ಲೇ ಹೋಗಿ ನೋಡ್ಬೇಕು ನೀನು ಅದು ಅಲ್ಲಿಗೆ ಸೇರಿದ್ದು ನೀನು ಅಲ್ಲೋದಾಗ ನಿನ್ಗದು ಕಾಣುತ್ತೆ. ನೀನು ಹಿಮಾಲಯ ನೋಡಬೇಕು ಅಂದರೆ ಇಲ್ಲಿಗೆ ತಂದು ಇಟ್ಕೊಳಕ್ಕಾಗಲ್ಲ. ನೀನು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದಾಗ ನಿನ್ನ ಕರ್ಮಫಲ ಇದ್ದಾಗ ತಾನೆ ಹೇಳ್ಕೊಂಡು ಹೋಗೋದದು ಅಂದ್ರೆ ಆವಾಗ ನೀನು ಅದನ್ನು ನೋಡ್ತೀಯ ಅಷ್ಟೇ. ಹಾಗೆ ಕನಸಿಗೆ ಹೋದಾಗ ಅದನ್ನು ನೋಡ್ತಾನೆ. ಏನಾಯ್ತಾ ನೀನು
ಸತ್ಯಕ್ಕೂ ಸುಳ್ಳಿಗೂ ಇದು ಅಲ್ಲಿ ಹೋಗಿ ನೋಡೋದು ಅನ್ನೋದು ಒಂದು ದೊಡ್ಡ ವಿಷಯವಾಗತ್ತಾ ಅಂತ. ಅದರ ತೇನ ಮಾರ್ಗೇಣ ದೇಶಾಂತರಂಗತ್ವ ತಾನ್ ಪದಾರ್ಥಾನ್ ಪಶ್ಯತಿ ತದ್ವತ್. ಅಲ್ಲಿ ಹೋಗಿ ಆ ಪದಾರ್ಥಗಳನ್ನು ಹೇಗೆ ಕಾಣುತ್ತಾನೋ ಅದರಂತೆ ಇವನು ಸ್ವಪ್ನಕ್ಕೆ ಹೋಗ್ತಾನೆ, ಸ್ವಪ್ನದಲ್ಲಿರೋದನ್ನು ಕಾಣ್ತಾನೆ. ತಸ್ಮಾತ್ ಯಥಾಸ್ಥಾನಿ ಧರ್ಮಾಣ ರಜ್ಜು ಸರ್ಪ ಮೃಗತೃಷ್ಣಿಕಾದೀನಾಂ ಅಸತ್ವಂ ಸ್ವಪ್ನದೃಶ್ಯಾನಾಮಪಿ ಅಪೂರ್ವಾಣಾಂ ಸ್ಥಾನಿ ಧರ್ಮತ್ವಮೇವ ಇತಿ ಅಸತ್ವಂ. ಆದ್ದರಿಂದ ಹೇಗೆ ಸ್ಥಾನೀಯ ಧರ್ಮಗಳಾದಂತಹ ಆಯಾಯ ಸ್ಥಾನಕ್ಕೆ ಅದರ ಮೂಲಕ್ಕೆ ಸೇರಿದೆಯಲ್ಲಪ್ಪ, ಈಗ ಯಾವುದು ಅಂದರೆ ಹಗ್ಗದ ಹಾವು, ಮೃಗತೃಷ್ಟಿಕೆ ಬಿಸಿಲು ಕುದುರೆಯ ನೀರು ಅಂತ. ಈ ಹಗ್ಗದ ಹಾವು ಅನ್ನೋದನ್ನು ಯಾರು ನೋಡಿದ್ನೋ ಅವನಿಗೆ ತಾನೇ ಸೇರಿರೋದದು. ಈಗ ಹಗ್ಗದಲ್ಲಿ ಯಾವತ್ತೋ ಹಾವು ಆಗಿಲ್ಲ ಅಲ್ವಪ್ಪ, ಹಗ್ಗವನ್ನು ಯಾರೋ ಹಾವು ಅಂತ ನೋಡ್ದ, ಈಗ ಯಾರಿಗೆ ಸೇರಿರೋದದು? ಅವ್ನು ನೋಡ್ದು, ಅವನಿಗೆ ಸೇರಿದ್ದು. ಹಾಗೆ ಮತ್ತು ಮೃಗತೃಷ್ಣಿಕ ಬಿಸಿಲು ಕುದುರೆಯ ನೀರು, ಯಾರು ನೋಡಿದ್ನೋ ಅವನಿಗಿರುತ್ತೆ ಹೊರತು ಅವನಿಗೂ ಯಾವಾಗಲೂ ಇರಲ್ಲ ಅದು. ಹೇಗೋ ಹಾಗೆ ಸ್ವಪ್ನದಲ್ಲಿ ತೋರಿ ಬಂದ ಭಾವಗಳು ಕೂಡ ಅಪೂರ್ವವಾದದ್ದು ಅಂತ ನೀನೇನು ಹೇಳ್ತಾ ಇದೀಯಾ, ಅವುಗಳು ಅಲ್ಲಿ ನೋಡೋವರಿಗೆ ಮಾತ್ರ ತೋರುತ್ತಷ್ಟೇ, ಅದು ನೋಡ್ತಾ ಇದ್ದಾನೆ ತೋರ್ತಾ ಇದೆ. ಎಲ್ಲಾದರೂ ಆಗಲಿಪ್ಪ, ಏನಾದರೂ ಒಂದು ತೋರ್ತಾ ಇದೆ ಅಂದರೆ ಅದನ್ನು ಯಾರು ನೋಡ್ತಾ ಇದ್ದಾನೋ ಅವನಿಗದು ಅಂಟ್ಕೊಂಡಿದೆಯೇ ಹೊರತು ಅದೇನು ಶಾಶ್ವತ ಅಂತ ಹೇಳಕ್ಕೆ ಬರೋಲ್ಲ, ಅದನ್ನ ಶಾಶ್ವತವಾಗಿ ಇರೋದೂ ಇಲ್ಲ, ನೋಡೋವರೆಗೆ ಇರುತ್ತಷ್ಟೇ. ಅದಕ್ಕೇನೆ ಎಚ್ಚರದ ಭಾವಗಳನ್ನು ಎಲ್ಲಿವರೆಗೆ ನೋಡ್ತಾನೆ ಅಂದರೆ ಇನ್ನೊಂದು ಅವಸ್ಥೆ ನೋಡೋವರೆಗೂ ನೋಡ್ತಾನೆ ಅನ್ಬೋದು. ಇನ್ನೊಂದು ಅವಸ್ಥೆ ತೋರ್ತು ಅಂದರೆ ಇದು ತೋರೋದೇ ಇಲ್ಲ. ಆದ್ದರಿಂದ ಸ್ಥಾನಿ ಧರ್ಮಗಳೇ ಆಗಿವೆ ಅವೆಲ್ಲವೂ, ಸ್ವಪ್ನದಲ್ಲಿ ಕಂಡುಬರುವ ಎಲ್ಲವೂ ಕೂಡ ನೋಡುವವನಾದ ಅವನಿಗೆ, ಆ ಜೀವನಿಗೆ ಇಡೀ ಅವಸ್ಥೆಯನ್ನು ಯಾರು ನೋಡಿದ್ನೋ ಅವನಿಗೆ ಅಂಟ್ಕೊಂಡಿರುತ್ತೆ ಹೊರತು ಅವನಿಗಿಂತ ಬೇರೆಯಾಗ ಅವಳು ಸತ್ಯವಾಗಿವೆ ಅಂತ ಹೇಳೋಕೆ ಬರೋಲ್ಲ. ಅದು ಸ್ಥಾನಿ ಧರ್ಮ. ಅತಃ ನ ಸ್ವಪ್ನದೃಷ್ಟಾಂತಃ ಸ್ವಪ್ನದೃಷ್ಟಾಂತಸ್ಯ ಅಸಿದ್ಧತ್ವಂ. ಆದ್ದರಿಂದ ಸ್ವಪ್ನದೃಷ್ಟಾಂತವೇ ಅಸಿದ್ಧವಾಯಿತು ಅಂದಲ್ಲ ನೀನು, ಸ್ವಪ್ನವನ್ನು ದೃಷ್ಟಾಂತವಾಗಿ ಕೊಟ್ಟು ಅದರಂತೆ ಇದು ಸುಳ್ಳು ಅಂತ ಹೇಳಿದ್ದು ಸರಿಯಾಗಲಿಲ್ಲ ಅಂದಲ್ಲ ನೀನು, ಅದು ನೀನು ಹೇಳಿದ್ದೆ ಸರಿಯಾಗಲಿಲ್ಲ. ಅಪೂರ್ವತ್ವಾಶಂಕಾನ್ ನಿರಾಕೃತ್ಯ ಸ್ವಪ್ನದೃಷ್ಟಾಂತಸ್ಯ ಪುನಃ ಸ್ವಪ್ನತುಲ್ಯತಾಂ ಜಾಗ್ರದ್ಭೇದಾನಾಂ ಪ್ರಪಂಚಯನ್ ಆಹ. ಅಪೂರ್ವತ್ವದ ಆಶಂಕೆಯನ್ನು, ಅಪೂರ್ವವಾದದ್ದನ್ನು ಕಾಣುತ್ತೇವೆ ಸ್ವಪ್ನದಲ್ಲಿ, ಆದ್ದರಿಂದ ಅದು ಸತ್ಯವಾಗಿರಬೇಕು ಎಂಬ ಆಶಂಕೆಯನ್ನು ಪರಿಹಾರ ಮಾಡಿಯೇ ಸ್ವಪ್ನದೃಷ್ಟಾಂತ ಅನ್ನೋದೇನಿದೆ, ಆ ಸ್ವಪ್ನದೃಷ್ಟಾಂತವು ನೀವು ಹೇಳಿದ ಸರಿಯಲ್ಲ, ಸ್ವಪ್ನದೃಷ್ಟಾಂತವು ಸುಳ್ಳಾದದ್ದು ಅಂತ ಹೇಳಿ ಸರಿಯಾಗಲಿಲ್ಲ ಅನ್ನಲ್ಲ, ಅದನ್ನು ಕೂಡ ಆ ಇದನ್ನು ಪರಿಹಾರ ಮಾಡಿ. ಯಾವುದನ್ನು? ಸ್ವಪ್ನ ಎಚ್ಚರದ ಭೇದಗಳು ಸ್ವಪ್ನಕ್ಕೆ ಸಮಾನವಾಗಿವೆ, ಏಕೆಂದರೆ ಸ್ವಪ್ನದಂತೆಯೇ ಕಾಣುತ್ತವೆ, ನೋಡುವವಾದ ಆತ್ಮನಿಗಿಂತ ಬೇರೆಯಾಗಿ ಅವುಗಳು ತೋರುವುದೇ ಇಲ್ಲ ಅಂಥೇಳಿ ಅವನ್ನು ಪ್ರಪಂಚಯನ್ ಇನ್ನೂ ವಿಸ್ತರಿಸುತ್ತಾ ಮುಂದೆ ಹೇಳ್ತಾ ಇದ್ದಾರೆ. ಅಪೂರ್ವತ್ವ ಆಶಂಕೆ ತೆಗೆದಾಯಿತು, ಅಪೂರ್ವತ್ವದ ಆಶಂಕೆಯನ್ನು ತೆಗೆದಿದ್ದರಿಂದಲೇ ಸ್ವಪ್ನವು ಸುಳ್ಳು ಅನ್ನೋದು ತೀರ್ಮಾನ ಆಯಿತು. ಸ್ವಪ್ನವು ಸುಳ್ಳು ಅಂತಾದಮೇಲೆ ಸ್ವಪ್ನದಂತೆಯೇ ಎಚ್ಚರವು ಎಲ್ಲೆಲ್ಲಿ ತೋರಿ ಬಂದರೂ ಮನಸ್ಸಿಗಿಂತ ಬೇರೆಯಾಗಿ ಏನೋ ತೋರಿ ಬರೋಲ್ಲ. ಆದ್ದರಿಂದ ಮನಸ್ಸಿನಲ್ಲಿ ತೋರೋದೆಲ್ಲವೂ ಕೇವಲ ಪ್ರತ್ಯಯಗಳಾದ್ದರಿಂದ ನಿಜ ಎಂಬುದು ಆತ್ಮನಿಗಿಂತ ಬೇರೆಯಾಗಿ ಯಾವುದಕ್ಕೂ ಇಲ್ಲ. ಏನು ತೋರಿದ್ರೂ ಅವೆಲ್ಲ ತೋರಿಕೆನೆ, ಅದು ತೋರುವುದು ಅಷ್ಟೇ ಅದು ಅಂತ. ಆದ್ದರಿಂದ ಎಚ್ಚರದ ಭೇದಗಳು ಸ್ವಪ್ನಕ್ಕೆ ಸಮಾನವಾಗಿವೆ ಎಂಬುದನ್ನು ಪ್ರಪಂಚಿಸುತ್ತಾ ಅಂದ್ರೆ ವಿಸ್ತರಿಸುತ್ತಾ ಇನ್ನೂ ಹರಡ್ತಾ ಇದ್ದಾರೆ. ಇನ್ನೂ ಆಳವಾಗಿ ಬೇರೆ ಬೇರೆ ಯುಕ್ತಿಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಎಷ್ಟು ಯುಕ್ತಿ ಕೊಟ್ಟಿದ್ದಾರೆ ಗೊತ್ತಾ, ಅಬ್ಬಬ್ಬಬ್ಬಬ್ಬ ಇಷ್ಟು ಹೊಳೆಯುತ್ತಾ ಈ ವಿಚಾರಕ್ಕೆ ಅನ್ಸುತ್ತೆ. ಇನ್ನೊಂಥರ ಕೊಡ್ತಾ ಇದ್ದಾರೆ, ಹೇಗಪ್ಪ ಅಂದರೆ ಸ್ವಪ್ನ ವೃತ್ತಾವಪಿತ್ವಂತಃ ಚೇತಸ ಕಲ್ಪಿತಂ ತ್ವಸತ್ ಬಹಿಶ್ಚೇತೋ ಗೃಹೀತಂ ಸತ್ ದೃಷ್ಟಂ ವೈ ತಥ್ಯಮೇತಯೋಃ.
ಸ್ವಪ್ನವೃತ್ತೌ ಸ್ವಪ್ನವೃತ್ತೌ ಅಪಿ ತು ತು ಅಂತಃ ಚೇತಸ ಚೇತಸ ಕಲ್ಪಿತಂ ತು ತು ಅಸತ್ ಬಹಿಃ ಚೇತಃ ಚೇತಃ ಗೃಹೀತಂ ಸದೃಷ್ಟಂ ಸತ ಸತ ದೃಷ್ಟಂ ದೃಷ್ಟಂ ವೈತಥ್ಯಂ ಏತಯೋಃ ನೋಡಪ್ಪ ಸ್ವಪ್ನ ವೃತ್ತವು ಅಪಿ ಸ್ವಪ್ನದ ವೃತ್ತಿಯಲ್ಲೋ ಸ್ವಪ್ನವನ್ನು ನೋಡುತ್ತಿರುವಾಗಲೂ ಕೂಡ ನೀನು ಅದನ್ನೇ ಸತ್ಯ ಅಂತ ಅಂದ್ಕೊಂಡಿರ್ತೀಯ ಹಾಗೆ ಸತ್ಯ ಅಂತ ಅಂದ್ಕೊಂಡಾಗ ಅಲ್ಲಿ ಮನಸ್ಸಿನ ಭಾವನೆಗಳು ಅನ್ನೋದು ಇರುತ್ತೆ ಅಲ್ಲೂ ಕೂಡ ಹೊರಗೆ ವಸ್ತುಗಳು ಅಂತಲೂ ಇರುತ್ತೆ ಅಲ್ಲಿ ನೀನು ನಿನ್ನ ಮನಸ್ಸಿನಲ್ಲಿ ತೋರ್ಬಾರ್ದು ಅಯ್ಯೋ ಅದೆಲ್ಲ ನಮ್ಮ ಮನಸ್ಸಿಂದು ಅಂತಲೂ ಅಂತೀಯ ಹೊರಗೆ ತೋರೋದನ್ನ ಸತ್ಯ ಅಂತಲೂ ಅಂತೀಯ ಆದರೆ ಎರಡೂ ಸೇರಿ ಸುಳ್ಳು ಆಗಿದೆ ನೀನೇನೆ ಅಲ್ಲೊಂದು ಸತ್ಯ ಅಂತೀಯ ಒಂದೊಂದು ಸುಳ್ಳು ಅಂತೀಯ ಆದ್ರೆ ಅಷ್ಟನ್ನು ಸುಳ್ಳು ಅಂತಲೂ ಹೇಳ್ತೀಯ ದೃಷ್ಟ ಕಂಡು ಬಂದಿದೆ ಸುಳ್ಳಾದದ್ದರಲ್ಲೇ ನೀನು ಸತ್ಯವನ್ನು ಸುಳ್ಳನ್ನು ಆಟ ಆಡ್ತಾ ಇದೆ ಅನ್ನೋದು ಕಂಡು ಬಂದಿದೆ ತಾನೆ ದೃಷ್ಟಂ ಹಾಗೆ ಎಚ್ಚರವೋ ಯುಕ್ತಿಗಳು ಬೇಕಾದಷ್ಟು ಕೊಡ್ತಾರೆ ಆಚಾರ್ಯರು ಸ್ವಪ್ನವೃತ್ತಾವಪಿ ಸ್ವಪ್ನವೃತ್ತಾವಪಿ ಸ್ವಪ್ನಸ್ಥಾನೇ ಅಪಿ ಸ್ವಪ್ನಸ್ಥಾನೇ ಅಪಿ ಅಂತಃ ಚೇತಸಾ ಕಲ್ಪಿತಂತೋ ಅಂತಃ ಚೇತಸಾ ಕಲ್ಪಿತಂತೋ ಮನೋರಥ ಸಂಕಲ್ಪಿತಂ ಅಸತ್ ಮನೋರಥ ಸಂಕಲ್ಪಿತಂ ಅಸತ್ ಸ್ವಪ್ನವೃತ್ತಿಯಲ್ಲೂ ಎಂದರೆ ಸ್ವಪ್ನಸ್ಥಾನದಲ್ಲಿಯೂ ಕೂಡ ಅಂತಃ ಅಂದ್ರೆ ಒಳಗೆ ಒಳಗೆ ಅಂದರೆ ಚೇತಸ್ಸು ಮನಸ್ಸಿನ ಒಳಗೆ ಮನೋರಥ ಕಲ್ಪಿತಗಳಿದೆಯಲ್ಲ ಮನಸ್ಸಿನ ಮಂಡಿಗೆಗಳು ಅಂತ ಹೇಳ್ತೀವಲ್ಲ ಅಯ್ಯೋ ಅದಲ್ಲ ನೀ ಮನಸ್ಸಿನ ಮಂಡಿಗೆಗಳು ಕಂಡ್ರಿ ಅಂತ ಈಗ ಕೂತ್ಕೊಂಡು ನಮ್ಮ ಈಗ ನಾವೇನೆ ಒಂದು ಅಡಿ ಕಾರ್ ತಗೊಂಡಿದ್ದೀನಿ ಹೋಗ್ತಾ ಇದ್ದೀನಿ ಏನೇನೋ ಅನ್ಕೋತಾನೆ ಅಂತ ಇಟ್ಕೊಳ್ಳಿಪ್ಪ ಈ ಮನೋರಥ ಅಂತಾನೆ ಹೇಳೋದು ಇದಕ್ಕೆ ಹಾಗೆ ಅಲ್ಲೂ ಆ ಥರದ ಮನೋರಥಗಳು ಅಂತ ಅಲ್ಲಿ ಮನಸ್ಸಿನ ಒಳಗೆ ಒಂದಷ್ಟು ಕಲ್ಪಿಸಿದ್ದು ಅನ್ನೋದು ಇರುತ್ತೆ ಅದು ಅಸತ್ತಾಗಿದೆ ನಾವೇ ತೀರ್ಮಾನ ಮಾಡಿಬಿಟ್ಟಿರ್ತೀವಿ ಯಾರೋ ಮನಸ್ಸಿನಲ್ಲಿ ಈ ರೀತಿ ಕಲ್ಪಿಸ್ಕೊಂಡು ಅವನೇನೆ ಅಯ್ಯೋ ಬಿಡಪ್ಪ ಇದೆಲ್ಲ ಬರೀ ಕಲ್ಪನೆ ಇದೆಲ್ಲ ಸುಳ್ಳು ಅಲ್ಲೇ ಹೊರದಾಕ್ಬಿಟ್ಟಿರ್ತಾನ ಅದನ್ನ ಆದರೆ ಸಂಕಲ್ಪಾನಂತರ ಸಮಕಾಲಮೇವ ಅದರ್ಶನ ಸಂಕಲ್ಪಾನಂತರ ಸಮಕಾಲಮೇವ ಅದರ್ಶನ ಯಾಕದು ಕಲ್ಪಿತಗಳು ಅಂದ್ರೆ ಯಾವ ಕ್ಷಣದಲ್ಲಿ ಸಂಕಲ್ಪ ಮಾಡಿದೆಯೋ ಅದೇ ಕ್ಷಣದಲ್ಲೇ ಅವಿಲ್ಲ ಸಮಕಾಲಮೇವ ಈಗ ಸಂಕಲ್ಪ ಮಾಡ್ದೆ ಅಂತ ಗೊತ್ತಾದ ಕ್ಷಣದಲ್ಲಿ ಇವನಿಗೆ ಗೊತ್ತಾಗ್ಬಿಡ್ತಾ ಅಯ್ಯೋ ಬೇಡದೆ ಇರೋದೆಲ್ಲ ಚಿಂತೆ ಮಾಡ್ತೀವಿ ಕಣ್ರಿ ಏನೋ ಜಪಕ್ಕೆ ಅಂತ ಕೊಟ್ಕೊಂಡಿರ್ತೀನಿ ಏನೇನೋ ಹೋಗುತ್ತೆ ಮನಸ್ಸು ಎಲ್ಲೆಲ್ಗೋ ಹೋಗುತ್ತೆ ಏನೇನೋ ಚಿಂತೆ ಮಾಡುತ್ತೆ ಅಂತೀವಿ ಅಂದ್ರೆ ಏನೇನೋ ಚಿಂತೆ ಮಾಡ್ತೀವಿ ಅಂತ ಹೇಳಿದ ಕ್ಷಣದಲ್ಲಿ ಅವೆಲ್ಲ ಸುಳ್ಳು ನೀನೇ ತೀರ್ಮಾನ ಮಾಡಿದೀಯ ಅದರಿಂದ ಸಂಕಲ್ಪದ ವೆರಿ ನೆಕ್ಸ್ಟ್ ಸೆಕೆಂಡು ಆ ಸಮಕಾಲ ನೆಕ್ಸ್ಟ್ ಸೆಕೆಂಡು ಅಂತ ಬೇಕಿದ್ರೆ ಹೇಳ್ಬೋದು ಅದು ಸಮಕಾಲ ಅಂತ ಹೇಳ್ಬೋದು ಒಂದೊಂದ್ಸಲ ಆ ರೀತಿ ಕಲ್ಪನೆ ಮಾಡಿದಕ್ಕೆ ಇವ್ರಿಗೆ ನಗು ಬರ್ತಾ ಇರುತ್ತೆ ಈ ಥರದೆಲ್ಲ ಯಾಕೆ ಬಂತು ನನಗೆ ಕೆಲವು ಸಲ ಇಷ್ಟಪಟ್ಟು ಕಲ್ಪನೆ ಮಾಡ್ತಾನೆ ಕೆಲವು ಸಲ ಗೊತ್ತಿಲ್ಲದೆ ಮನಸ್ಸೆಲ್ಲೋ ಹೊರಗೆ ಹೋಗಿ ಏನೋ ಯೋಚನೆ ಮಾಡ್ತಾ ಕೂತಿರುತ್ತೆ ಕೆಲವು ಸಲ ಹೀಗಾದರೆ ಚೆನ್ನಾಗಿರುತ್ತೆ ಹಾಗಾದರೆ ಚೆನ್ನಾಗಿರುತ್ತೆ ಅಂತ ಕಲ್ಪನೆ ಎರಡೂ ಕಲ್ಪನೆನೆ ಯಾಕೆಂದ್ರೆ ನೆಕ್ಸ್ಟ್ ಹುಡುಕಿ ಅಂತ ಏನೂ ಇರಲ್ಲ ಆ ಥರದ್ದು ಯಾವುದು ಇಲ್ಲ ಅಂತ ಅದರ್ಶನ ಕಾಣದೇ ಇರೋದ್ರಿಂದ ಅವೆಲ್ಲವೂ ಸುಳ್ಳು ಅಂತ ತೀರ್ಮಾನ ಆಗಿದೆ ತತ್ರೈವ ಸ್ವಪ್ನೆ ತತ್ರೈವ ಸ್ವಪ್ನೆ ಬಹಿಃ ಚೇತಸಾ ಗೃಹೀತಂ ಬಹಿಃ ಚೇತಸಾ ಗೃಹೀತಂ ಚಕ್ಷುರಾದಿ ದ್ವಾರೇಣ ಉಪಲಬ್ಧಂ ಘಟಾದಿ ಸತ್ ಚಕ್ಷುರಾದಿ ದ್ವಾರೇಣ ಉಪಲಬ್ಧಂ ಘಟಾದಿ ಸತ್ ಆದರೆ ಅದೇ ಸ್ವಪ್ನದಲ್ಲಿಯೇ ಆ ಮನಸ್ಸಿಗಿಂತ ಹೊರಗಡೆ ಕಣ್ಣೇ ಮೊದಲಾದ ಇಂದ್ರಿಯಗಳನ್ನು ಉಪಯೋಗಿಸಿ ನೋಡಿದಂತಹ ಘಟವೇ ಮೊದಲಾದ ವಸ್ತುಗಳನ್ನ ಸತ್ ಅಂತಲೂ ಹೇಳ್ತೀಯ ಮನಸ್ಸಿನಲ್ಲಿ ಅಲ್ಲಿ ಯೋಚನೆ ಮಾಡಿದ್ದೆಲ್ಲ ಸುಳ್ಳು ಅಂತಲೂ ಹೇಳ್ತೀಯ ಅಲ್ಲಿ ಹೊರಗಡೆ ಏನೋ ಕಾಂಡು ಬಂತು ಅಂತ ಹೇಳಿ ಅದನ್ನು ಸತ್ಯ ಅಂತಲೂ ಹೇಳ್ತೀಯ ಇತ್ಯೇವಂ ಅಸತ್ಯಮಿತಿ ನಿಶ್ಚಿತೇಪಿ ಸದಸದ್ವಿಭಾಗೋ ದೃಷ್ಟ ಅಸತ್ಯ ಸ್ವಪ್ನ ಅಂದ್ರೆ ಸುಳ್ಳೇನೆ ಅಂತ ಎಷ್ಟು ಸಲ ಹೇಳ್ಕೊಂಡಿದ್ದೀವಪ್ಪ ಈ ಜನ್ಮದಲ್ಲೇ ಇಟ್ಕೊಳ್ಳೋಣ ಎಷ್ಟು ಸಲ ಕನಸು ಬಂದಿದೆ ಎಷ್ಟು ಸಲ ಕನಸು ಬಂದಾಗಲೂ ಅದನ್ನು ಸುಳ್ಳು 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 ಅಂತಲೇ ಹೇಳಿದೀಯ ಆದ್ರೆ ಮಾತ್ರ ಇನ್ನೊಂದು ಕನಸು ಬಂದಾಗ ಅಲ್ಲಿ ಸತ್ಯ ಸುಳ್ಳು ವಿಭಾಗ ಮಾಡ್ತಾನೆ ಇರ್ತೀಯ ಈ ಕನಸಿನಲ್ಲಿ ಹಗ್ಗವನ್ನ ಹಾವು ಅಂತ ತಪ್ಪತಿಳ್ಕೊತಾನೆ ಅದೊಂದು ಸುಳ್ಳು ಅಂತ ಹೇಳ್ತಾನೆ ಕನಸಿನಲ್ಲಿ ಹಾವು ಅಂತ ಅವ್ರು ಬಂದ್ರೆ ಹಾವು ಅಂತಲೇ ಅನ್ಕೋತಾನೆ ಓಡ್ತಾನೆ ಅಲ್ಲಿ ಹಾವು ಕಚ್ಚಿದ್ರೆ ಸಾಯ್ತಾನೆ ಹುಲಿ ಬೇಕಿದ್ರೆ ತಿಂದು ಹೋಗ್ಬೋದು ಅಲ್ಲೂ ಕೂಡ ಅಲ್ವೇ ಎಷ್ಟು ಈ ರೀತಿಯಾಗಿ ಅಸತ್ಯ ಎಂದು ನಿಶ್ಚಿತವಾಗಿದ್ದರೂ ಕೂಡ ಅಲ್ಲಿ ಸದಸದ್ವಿಭಾಗ ಅನ್ನೋದು ಕಂಡು ಬರುತ್ತೆ
ಸತ್ತು ಅಸತ್ತು ಅನ್ನೋ ವಿಭಾಗ ಕಂಡು ಬರುತ್ತೆ. ಉಭಯೋರಪಿ ಉಭಯೋರಪಿ ಅಂತರ್ಬಹಿಶ್ಚೇತ ಕಲ್ಪಿತಯೋ ಕಲ್ಪಿತಯೋ ಅಂತರ್ಬಹಿಶ್ಚೇತ ಕಲ್ಪಿತಯೋ ವೈತಥ್ಯಮೇವ ದೃಷ್ಟಂ ವೈತಥ್ಯಮೇವ ದೃಷ್ಟಂ. ಇನ್ನು ಅಲ್ಲಿ ಎರಡಕ್ಕೂ ಕೂಡ ಅಂದ್ರೆ ಒಳಗೆ ಮನಸ್ಸಿನ ಒಳಗೆ ಕಲ್ಪಿಸದಂಥವುಗಳು ಮನಸ್ಸಿನಿಂದ ಹೊರಗಡೆ ನಿಜವಾಗಿ ನೋಡ್ತಾ ಇದ್ದೀನಿ ನೋಡಿದ್ದು ಎರಡೂ ಕೂಡ ಕಲ್ಪಿತವಾದವುಗಳೇ ಎಂಬುದು ದೃಷ್ಟವಾಗಿದೆ ಅನುಭವದಲ್ಲಿದೆ. ಹಾಗೇನೆ ಜಾಗ್ರದ್ ವೃತ್ತಾವಪಿತ್ವಂತಹ ಚೇತಸಾ ಕಲ್ಪಿತಂ ತ್ವಸತ್ ಚೇತಸಾ ಕಲ್ಪಿತಂ ತ್ವಸತ್ ಬಹಿಶ್ಚೇತೋ ಗೃಹೀತಂ ಸತ್ ಬಹಿಶ್ಚೇತೋ ಗೃಹೀತಂ ಸತ್ ಯುಕ್ತಂ ವೈತಥ್ಯಮೇತಯೋ ಯುಕ್ತಂ ವೈತಥ್ಯಮೇತಯೋ ಜಾಗ್ರದ್ ವೃತ್ತೌ ಅಪಿ ತು ತು ಅಂತಃ ಚೇತಸಾ ಕಲ್ಪಿತಂ ತು ಸತ್ ಅಸತ್ ಅಸತ್ ಬಹಿಶ್ಚೇತ ಬಹಿಶ್ಚೇತ ಗೃಹೀತಂ ಸತ್ ಸತ್ ಯುಕ್ತಂ ಯುಕ್ತಂ ವೈತಥ್ಯಂ ಏತಯೋಃ. ಹೈಗೆಯೇ ಎಚ್ಚರದಲ್ಲಿಯೂ ಕೂಡ ಮನಸ್ಸಿನ ಒಳಗೆ ಒಂದಷ್ಟು ಮಂಡಿಗೆಗಳಿರುತ್ತೆ, ಮನಸ್ಸಿನ ಮಂಡಿಗೆಗಳು ಅಂತ ಮಾಡ್ಕೊಂಡಿರ್ತಾನೆ ಅವುಗಳು. ಮತ್ತೆ ಮನಸ್ಸಿನ ಅವುಗಳನ್ನು ಸುಳ್ಳು ಅಂತ ಇವನೇ ಹೇಳ್ಬಿಡ್ತಾನೆ. ಅಯ್ಯೋ ನಮ್ಮ ಮನಸ್ಸಿಗೆ ಬೇಕಂದ್ರೆ ಏನೋ ಸುಮ್ ಸುಮ್ನೆ ಒಂದ್ಸಲ ಕುತ್ಕೊಂಡು ಯಾರೋ ನಗ್ತಾ ಇರ್ತಾರೆ, ಏನ್ರಿ ಅಂದ್ರೆ ಯೋಚನೆ ಮಾಡ್ತಿದ್ದೆ ಅಂತ ಅವನಿಗೆ ನಾಚಿಕೆ ಆಗ್ಬಿಡುತ್ತೆ ಯಾರಾದ್ರೂ ಕೇಳಿದ್ರೆ. ಅವನ ಮನಸ್ಸಿನ ಯೋಚನೆಗಳು ಏನೋ ಇರ್ತು, ಹೀಗಿದ್ರು ಚಂದ ಹಾಗಿದ್ರು ಚಂದ ಅಂತ. ಸರಿ ಅದು ಸುಳ್ಳು ಅಂತ ಆಗಿದೆ. ಇನ್ನು ಮನಸ್ಸಿನಿಂದ ಹೊರಗಡೆ ಕಣ್ಣು ಇವೆಗಳ ಮೂಲಕ ನೋಡುವಂತಹ ಈ ಪದಾರ್ಥಗಳನ್ನು ಸತ್ಯ ಅಂತ ಇಲ್ಲೂ ಹೇಳ್ತೀಯ. ಹೀಗೆ ಕನಸಿಗೆ ಅತ್ಯಂತ ಸಮಾನವಾಯಿತು ತಾನೇ ಇದು ಅಲ್ವಾ. ಹೀಗಿರೋದ್ರಿಂದ ಇದು ಕೂಡ ವೈತಥ್ಯವಾಗುವುದು ಸುಳ್ಳಾಗುವುದು ಎಂಬುದು ಯುಕ್ತವಾಗಿದೆ ಅಂತ. ಅಲ್ಲಾದರೂ ಇಲ್ಲಿ ಯಾಕೆ ಆಗಬೇಕು ಅಂತ ಕೇಳಬಹುದು. ಅದಷ್ಟು ಬಿಟ್ಟೋಯ್ದೆ ಬಿಟ್ಟೋಯ್ತು ಅನ್ನೋದಾಗಿದೆ ತಾನೇ. ಹೌದು, ಈ ಇಲ್ಲಿ ನೀನು ಸತ್ಯ ಅಸತ್ಯ ಅಂತ ಏನು ನೋಡ್ತಾ ಇದೀಯ, ಇದು ಆ ಇನ್ನೊಂದು ಅವಸ್ಥೆ ತೋರುವಾಗ ಇರೋದಿಲ್ಲ ತಾನೆ. ಅಂದರೆ ನೀನೇ ಒಂದಾನೊಂದು ರೂಪದಲ್ಲಿ ತೋರ್ತೀಯ ಅಡಗ್ತೀಯ ತೋರ್ತೀಯ ಅಡಗ್ತೀಯ, ಅದಕ್ಕೆ ಸತ್ಯತ್ವ ಕೊಡ್ತಾ ಇದೀಯ. ಅದಕ್ಕೆ ಸತ್ಯತ್ವ ಕೊಡಬೇಡ, ಯಾವುದರಲ್ಲಿ ಇವೆಲ್ಲವೂ ತೋರಿ ಅಡಗುವಿಕೆಯನ್ನು ಮಾಡ್ತಾ ಇದೆಯೋ ಆ ಸ್ವರೂಪವನ್ನು ತಿಳ್ಕೊ, ನಾನೇ ಈ ರೂಪದಲ್ಲಿ ತೋರ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊ. ಮತ್ತೆ ಅದಕ್ಕೆ ಇದು ಸತ್ಯ ಇದು ಸತ್ಯ ಬಂದು ಬಂದೇ ಆಗಲಿಲ್ಲ, ಹಾ ಇದು ಸತ್ಯ ಇದು ಸತ್ಯ ಅವ್ನು ಉಳಿಸ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಇದೇ ಸತ್ಯ ಇದೇ ಸತ್ಯ ಇದೇ ಸತ್ಯ ಉಳಿತಾ ಇಲ್ಲ, ಯಾವುದೂ ಉಳಿತಾ ಇಲ್ಲ, ಎಲ್ಲ ಟೈಮ್ ಏನು ಹೋಗೇ ಬಿಡುತ್ತೆ. ಇವನು ಈ ದೇಹ ಸತ್ಯ ಅಂತ ಉಳಿಸ್ಕೊಳಕ್ ಪ್ರಯತ್ನ ಮಾಡ್ತಾನೆ, ಇದು ಉಳಿತಾ ಇಲ್ಲ ಯಾವುದೂ ಉಳಿತಾ ಇಲ್ಲ, ಹಿಡ್ಕೊಳಕ್ ಹೋಗ್ತಾನೆ. ಹಿಡ್ಕೊಳ್ಳೋದು ಬಿಡು, ಅದ್ರ ಪಾಡ್ಗೆ ಅದು ಬಿಟ್ಬಿಡು, ಅದು ಯಾವುದೂ ಇಲ್ಲವೇ ಇಲ್ಲ. ನೀನು ಯಾವುದನ್ನ ಆಗಿದೆಯೋ ಅದನ್ನ ನೀನೇ ಹಿಡ್ಕೋಬೇಕಾಗಿಲ್ಲ, ಅದು ಸತ್ಯವಾಗೇ ಇದೆ. ಅದ್ರ ಕಡೆ ಗಮನವೇ ಇಲ್ಲ, ಯಾವ್ದು ಸತ್ಯವಾಗಿದೆಯೋ ಅದ್ರ ಕಡೆ ಗಮನವೇ ಇಲ್ಲ. ಯಾವ್ದು ಸುಳ್ಳು ಆಗ್ತಾನೆ ಇದೆಯೋ ಆಗ್ತಾನೆ ಇದೆಯೋ ಅಂದ್ರೇನು ಹಾಗೇ ಇದೆಯೋ ಯಾವಾಗ್ಲೂ ಸುಳ್ಳೆ, ಅದರನ್ನು ಹಿಡ್ಕೊಳಕ್ ಹೋಗ್ತಾನೆ. ಸದಸತೋ ವೈತಥ್ಯಂ ಯುಕ್ತಂ ಸತ್ತು ಅಸತ್ತಾಗಿ ಏನೇನು ತೋರು ಬರ್ತಾ ಇದೆಯೋ ಸತ್ತು ಅಸತ್ತು. ಈಗ ಮನಸ್ಸಿನಲ್ಲಿ ಒಂದಷ್ಟು ವಿಚಾರಗಳನ್ನು ಹಾಕ್ಕೊಳ್ತಾನೆ, ಅದು ಹೊರಗಡೆ ಕಾಣಿಸ್ಲಿಲ್ಲ ಅಂತ ಸುಳ್ಳು ಅಂತಾನೆ. ಅದೇ ಮನಸ್ಸಿನಲ್ಲಿ ಒಂದಷ್ಟು ಹಾಕೋತಾನೆ, ಹೊರಗಡೆ ಕಾಣತು ನಿಜ ಅಂತಾನೆ. ಆದರೆ ಹೊರಗೆ ಕಂಡಿದ್ ಯಾವ್ದ್ರಿಂದ, ಅದೇ ಮನಸ್ಸಿನಿಂದಲೇ. ಒಳಗೆ ಅಂತ ಕಂಡಿದ್ ಯಾವ್ದ್ರಿಂದ, ಅದೇ ಮನಸ್ಸಿನಿಂದಲೇ. ಇಡೀ ಕನಸು ಕನಸಿನಲ್ಲಿ ಒಳಗೆ ಹೊರಗೆ ತೋರ್ತಿತ್ತು, ಅದೆಲ್ಲವೂ ಮನಸ್ಸೇ, ಮನಸ್ಸಿಗಿಂತ ಬೇರೆ ಏನೂ ಇಲ್ಲ ಅಲ್ವಪ್ಪ. ಕನಸಿನಲ್ಲಿ ಏನು ತೋರಿ ಬಂದರೂ ಮನಸ್ಸೇ ಅದು ಹೋಗ್ತಾನೆ. ಹಾಗಿದ್ಮೇಲೆ ಕನಸಿನಲ್ಲಿ ಮನಸ್ಸಿನ ಒಳಗೆ ಅಂತೋರ್ಲಿ ಮನಸ್ಸಿನ ಹೊರಗೆ ಅಂತೋರ್ಲಿ ಏನಾದರೂ ತೋರ್ಲಿ ಅದೆಲ್ಲ ಕನಸೇ ಹೇಗೋ, ಹಾಗೆ ಇಲ್ಲೂ ಕೂಡ ಒಳಗೆ ಹೊರಗೆ ಅನ್ನೋ ಆಟವನ್ನು ಮನಸ್ಸೇ ಕಲ್ಪಿಸ್ಕೊಂಡಿದೆ. ಮನಸ್ಸಿಗೆ ಅದು ಇಷ್ಟ, ಆಟ ಆಡ್ತಾ ಇರುತ್ತೆ, ಹೀಗೆ ಮಾಡಿದ್ರೆ ಸರಿ ಹಾಗೆ ಮಾಡಿದ್ರೆ ಸರಿ. ಮನಸ್ಸು ಮೂರೊತ್ತು ಏನಾದರೂ ಕಲ್ಪಿಸ್ಕೊಂಡು ಆಟ ಆಡೋಕ್ಕೆ ಇಷ್ಟಪಡುತ್ತೆ. ಅದು ಏನೇ ಆದರೂ ಮನಸ್ಸಿನ ಮಂಡಿಕೆಗಳೇ ಅದು. ನೀನು ಹೊರಗೆ ಅಂತ ನೋಡಿ, ಹೊರಗೆ ವಸ್ತುಗಳಿವೆ ಅಂತ ನೋಡಿ, ಅದೊಂದು ಭ್ರಾಂತಿ ಉಂಟು ಮಾಡ್ತಾ ಇರುತ್ತೆ ಈ ಪರಿಚ್ಛಿನ್ನ ಅಭಿಮಾನದಿಂದ. ಆದರೆ ಅದಷ್ಟೂ ಕೂಡ ಮನಸ್ಸೇ. ಅದ್ಯಾಕೆ ಗೊತ್ತಾಗುತ್ತೆ, ನಿದ್ರೆಯಲ್ಲಿ ಮನಸ್ಸು ಇರಲಿಲ್ಲ, ಅದರಿಂದ ಎಚ್ಚರ ಅಂತ ನೀನಾರೋ ಅನ್ನು ಕನಸು ಅಂತಾರೋ ಅನ್ನು ಯಾವ ವಸ್ತುಗಳೂ ಇರಲಿಲ್ಲ.
ಎಲ್ಲಿ ಮನಸ್ಸೇ ಇಲ್ಲವೋ ಅಲ್ಲಿ ಇದ್ಯಾವುದು ತೋರ್ ಬರೋಲ್ಲ ಅಂತ ಆಗೋವಾಗ, ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಆಗೋವಾಗ, ಇಲ್ಲಿ ಸುತ್ಯ ಸುಳ್ಳು ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಇಲ್ಲಿ ಒಳಗೆ ಹೊರಗೆ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಮೇಲು ಕೀಳು ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಇಲ್ಲಿ ಯಾವುದು ಕೂಡ ಮನಸ್ಸಿಗಿಂತ ಬೇರೆಯಾಗಿ ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ಈ ಸತ್ತು ಅಸತ್ತುಗಳ ರೂಪದಲ್ಲಿ ತೋರ್ತಾ ಇರೋದೆಲ್ಲವೋ ದ್ವೈತಥ್ಯ, ಸುಳ್ಳಾದದ್ದು ಅನ್ನೋದು ಯುಕ್ತವಾಗಿದೆ. ಅಂತರ್ಬಹಿಶ್ಚೇತ ಕಲ್ಪಿತತ್ವ ವಿಶೇಷಾದಿತಿ, ಅಲ್ಲ ಅಂತರ್ಬಕಾರ ಆದ್ಮೇಲೆ ಒಂದು ಅರ್ಕಾವತ್ ಬರಬೇಕು. ಬಕಾರ ಆದ್ಮೇಲೆ ಹೀಗೆ ಮೊದಲು ಇದೆ ಅಂತರ್ ಇದೆ, ಬಹಿಶ್ಚೇತ ಅದ್ ಸರಿ ಇದೆ, ಅದೇ ನಮ್ದ್ರಲ್ಲಿ ಇರ್ಲಿಲ್ಲ ಅದು. ಮನಸ್ಸಿನ ಒಳಗೆ ಮತ್ತು ಮನಸ್ಸಿನ ಹೊರಗೆ ಕಲ್ಪಿತವಾದದ್ದು ಎಂಬುದು ಸಮಾನವಾಗಿರುವುದರಿಂದ ವ್ಯಾಖ್ಯಾತ ಮನ್ಯತೆ. ಉಳಿದಿದ್ದೆಲ್ಲ ವ್ಯಾಖ್ಯಾನ ಬಾಡ ಆಯ್ತು. ಯಾವ್ದು ಇಲ್ಲಿ ಕಲ್ಪಿತಂತ್ವ ಸತ್ ಬಹಿಶ್ಚೇತೋ ಗೃಹೀತಂ ಸತ್ ಅಂತೆಲ್ಲ ಹೇಳಿದೀವಲ್ಲ ಹಿಂದಿನ ಮಂತ್, ಇದರಲ್ಲೇ ವ್ಯಾಖ್ಯಾನ ಮಾಡಿದೀವಿ. ಅಕ್ಷರಾರ್ಥವನ್ನೇನು ಮಾಡಬೇಕಾಗಿಲ್ಲ ನೋಡಿ ಸ್ವಾಮಿಗಳು, ಶ್ಲೋಕಕ್ಕೆ ಅಕ್ಷರಾರ್ಥವನ್ನು ಮಾಡಬೇಕಾದಿಲ್ಲ, ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಬರೀಬೇಕಾಗಿಲ್ಲ, ಹಿಂದಿರೋದ್ರಲ್ಲಿ ಥರನೇ ಅರ್ಥ ಮಾಡ್ಕೊಳ್ಳಿ. ಚೋದಕಃ ಆಹ ಸ್ವಾಮಿ ಆಯ್ತು, ಈಗ ಎರಡು ಒಕ್ಕೋತೀನಿ. ಸ್ವಪ್ನವು ಕನಸಿ ಅಲ್ಲ, ಸ್ವಪ್ನದಂತೆಯೇ ಎಚ್ಚರ ಆಯಿತು ಸ್ವಾಮಿ. ಅದು ಸುಳ್ಳು ಇದು ಸುಳ್ಳು, ಸರಿ ಇದೆರಡನ್ನು ಸುಳ್ಳು ನೋಡಿದವನು ಯಾರು? ಅದಾದರೂ ಇರೋದು ಬೇಡವೇ. ಈಗ ಅವನು ಪ್ರಶ್ನೆ ಕೇಳ್ತಾನೆ ಈಗ ಈ ಶ್ಲೋಕದಲ್ಲಿ ಈ ಕಾರಿಕೆಯಲ್ಲಿ. ಚೋದಕ ಆಹ ಅಂದರೆ ಆಕ್ಷೇಪಕ, ಪ್ರಶ್ನೆ ಮಾಡೋನು, ಚುತ ಪ್ರೇರಣೆ ಆಕ್ಷೇಪಣೆ ಮಾಡೋನು ಕೇಳ್ತಾ ಇದ್ದಾನೆ. ಉಭಯೋರಪಿ ವೈತಥ್ಯಂ ಉಭಯೋರಪಿ ವೈತಥ್ಯಂ ಭೇದಾನಾಂ ಸ್ಥಾನಯೋರ್ಯದಿ ಭೇದಾನಾಂ ಸ್ಥಾನಯೋರ್ಯದಿ ಕಏತಾನ್ ಬುಧ್ಯತೆ ಭೇದಾನ್ ಕಏತಾನ್ ಬುಧ್ಯತೆ ಭೇದಾನ್ ಕೋ ವೈತೇಷಾಂ ವಿಕಲ್ಪಕಃ ಕೋ ವೈತೇಷಾಂ ವಿಕಲ್ಪಕಃ ಉಭಯೋರಪಿ ಉಭಯೋಃ ಉಭಯೋಃ ಅಪಿ ವೈತಥ್ಯಂ ಭೇದಾನಾಂ ಸ್ಥಾನಯೋಃ ಸ್ಥಾನಯೋಃ ಯದಿ ಕಃ ಏತಾನ್ ಬುಧ್ಯತೆ ಭೇದಾನ್ ಕಃ ಕಃ ವೈ ತೇಷಾಂ ವಿಕಲ್ಪಕಃ ಒಂದು ವೇಳೆ ಯದಿ ಅಂತ ಅಲ್ಲಿದೆ, ಒಂದು ವೇಳೆ ಉಭಯೋ ಸ್ಥಾನಯೋ ಭೇದಾನಾಂಚ ವೈತಥ್ಯಂ ಚೇತ್, ಈ ಎರಡು ಸ್ಥಾನಗಳಲ್ಲಿರುವಂತಹ ಭೇದಗಳೆಲ್ಲವೂ ಸುಳ್ಳು ಅಂತಾದರೆ ಈ ಭೇದಗಳನ್ನು ಅರಿಯುತ್ತಿರುವವನು ಯಾರು? ಆ ವಿಕಲ್ಪಿಸೋನು ಯಾರು? ಭೇದಗಳನ್ನು ನೋಡ್ತಾ ಇರೋನು ಯಾರು? ಅದನ್ನು ಉಂಟು ಮಾಡಿದವನು ಯಾರು? ಆ ರೀತಿ ಎರಡನ್ನು ಕಲ್ಪನೆ ಅಂತ ನೀವು ಅಂದ್ರಲ್ಲ, ಆ ರೀತಿಯಾಗಿ ತೋರಿಕೊಂಡು ಕಲ್ಪಿಸಿಕೊಂಡವನು ಯಾರು? ಅದನ್ನು ನೋಡ್ತಾ ಇರೋನು ಯಾರು? ಅದನ್ನಾದ್ರೂ ಹೇಳಿ. ಸದ್ಯ ನೀವು ಸುಳ್ಳು ಅಂದ್ರೂ ಒಪ್ಪಲ್ಲ, ಸತ್ಯ ಅಂದ್ರೂ ಒಪ್ಪಲ್ಲ, ಏನ್ ಮಾಡ್ಬೇಕೀಗ ನಾವು? ಆಯ್ತು, ಎರಡೂ ಸುಳ್ಳೆ ಒಪ್ಕೋತೀನಿ. ಈ ಎರಡನ್ನು ಎರಡ ರೂಪದಲ್ಲಿ ತೋರ್ತಾ ಇರೋನೋ ಮತ್ತೆ ಎರಡನ್ನು ನೋಡ್ತಾ ಇರೋನೋ ಅವನು ಯಾರು? ನೋಡದೇ ಇದ್ರಂತೂ ಗೊತ್ತಾಗಲ್ವಾ? ಆಮೇಲೆ ಯಾರು ನೋಡ್ತಾ ಇದ್ದಾನೋ ಅವನದ ರೂಪದಲ್ಲಿ ಕಲ್ಪಿತವಾಗಿರ್ಬೇಕು, ಆ ಕಲ್ಪನೆಯೂ ತಂದಿರ್ಬೇಕು, ಅದು ನೋಡೋನು ತಪ್ಪ ಇರಬೇಕು, ಅವ್ರು ಯಾರು? ಸ್ವಪ್ನ ಜಾಗೃತ ಸ್ಥಾನಯೋ ಭೇದಾನ ಯದಿ ವೈತಥ್ಯಂ ಕಃ ಏತಾನ್ ಅಂತರ್ಬಹಿಶ್ಚೇತ ಕಲ್ಪಿತಾನ ಅಂತರ್ಬಹಿಶ್ಚೇತ ಕಲ್ಪಿತಾನ್ ಬುಧ್ಯತೆ. ಎಚ್ಚರ ಮತ್ತು ಕನಸು ಎರಡು ಸ್ಥಾನಗಳಲ್ಲಿಯೂ ಇರುವ ಭೇದಗಳು ತೋರಿಕೆಗಳು ಅನ್ನೋದೇನಿವೆ? ಇದು ವೈತಥ್ಯ ಸುಳ್ಳೇನೆ ಅಂತ ನೀವು ಹೇಳಿದರೆ, ಹಾಗಿದ್ರೆ ಕಹ ಏತ ಯಾವಾತನು ಇವುಗಳನ್ನು ಅಂದರೆ ಮನಸ್ಸಿನ ಒಳಗೆ ಮನಸ್ಸಿನ ಹೊರಗೆ ಕಲ್ಪಿತವಾದ ಈ ಭೇದಗಳನ್ನು ಬುದ್ಧ್ಯತೆ ಕಹ ತಿಳ್ಕೊತಾ ಇರೋನು ಯಾರು? ಅರಿಯುವಾತನು ಯಾರು? ಕೋ ವೈತೇಷಾಂ ವಿಕಲ್ಪಕಃ ಇನ್ನು ಆ ರೀತಿ ವಿಕಲ್ಪಿಸುವವನು ಸೃಷ್ಟಿ ಮಾಡುವವನು ಅದನ್ನು ಎಲ್ಲ ರೂಪದಲ್ಲಿ ಮೊದಲು ತಯಾರಾಗಬೇಕು, ಅದನ್ನು ನೋಡಬೇಕು, ಅವನು ಯಾರು? ಸ್ಮೃತಿಜ್ಞಾನಯೋಹೋ ಕಹ ಆಲಂಬನ ಇತಿ ಅಭಿಪ್ರಾಯ. ಆ ಸ್ಮೃತಿ ಆ ರೀತಿಯಾಗಿ ತೋರುವುದು ಮತ್ತೆ ಅದರ ಜ್ಞಾನ ಇವೆರಡಕ್ಕೂ ಆಶ್ರಯವಾಗಿರುವುದು ಯಾವುದು ಅನ್ನೋದಿಲ್ಲ ಪ್ರಶ್ನೆ.
ಯಾರೋ ಒಬ್ಬನೇ ಆ ರೂಪದಲ್ಲಿಯೂ ತೋರ್ಕೋತಾ ಇದ್ದಾನೆ, ಅದನ್ನ ಅರಿಯೋವನು ಆಗಿದ್ದಾನೆ. ಅದು ಎರಡು ಅಲ್ವೇ ಅಲ್ಲ, ಅದು ಗೊತ್ತಾಗ್ತಾ ಇದೆ ಅಂತಾನೆ, ಅದು ನೋಡಿದ್ದೆ ಅಂತಾನೆ, ಸುಳ್ಳು ಅಂತಲೂ ಅಂತಾನೆ. ಈಗ ಯಾರೋ ನೋಡಿದೆ ಅಂತ ಇದ್ದಾನೋ, ಯಾರೋ ಅದರಲ್ಲಿ ತೋರಿಕೊಂಡಿತು ಅಂತಾನೋ, ಅದಷ್ಟು ಸುಳ್ಳು ತಾನು ಒಬ್ಬನೇ ತಾನೇ ಆಗಿರೋದು. ಅವನ್ ಯಾರು, ಅವನ ಸ್ವರೂಪ ಏನು ಅನ್ನೋದು ಈ ಪ್ರಶ್ನೆ. ನಚೇತ್ ನಿರಾತ್ಮವಾದ ಇಷ್ಟ, ನಿಮ್ಗೇನಾದ್ರೂ ನೈರಾತ್ಮ್ಯವಾದ ಇಷ್ಟ ಇಲ್ಲ ಅಂದ್ರೆ ಆಚಾರ್ಯರೇ ಅಂದ್ರೆ ಬೌದ್ಧರ ತರ ಎಲ್ಲವೂ ಶೂನ್ಯ ಅಂತ ಹೇಳೋದು ಇಷ್ಟ ಇಲ್ಲ ಅನ್ನೋದಾದ್ರೆ ಇದಕ್ಕೆ ಉತ್ತರ ಹೇಳಿ. ಆಶ್ರಯ ಯಾವುದು, ಆಧಾರ ಯಾವುದು, ಯಾವುದರ ಇಲ್ಲಿ ಕಲ್ಪನೆ ಎಲ್ಲ ನಡೀತಾ ಇದೆ? ಕಲ್ಪಯತ್ಯಾತ್ಮನಾತ್ಮಾನಂ ಆತ್ಮದೇವ ಸ್ವಮಾಯಯ ಸಏವ ಬುಧ್ಯತೆ ಭೇದಾನ್ ಇತಿ ವೇದಾಂತ ನಿಶ್ಚಯ. ಕಲ್ಪಯತಿ ಕಲ್ಪಯತಿ ಆತ್ಮನ ಹೇಳ್ಬಿಡ್ತೀವಿ. ಆ ಒಬ್ಬ ದೇವನೇ ತಾನೇ ಆತ್ಮನೇ ತನ್ನಿಂದಲೇ ತನ್ನನ್ನೇ ಈ ಎಲ್ಲ ಪ್ರಕಾರವಾಗಿಯೂ ಕಲ್ಪಿಸ್ಕೊಂಡಿದ್ದಾನೆ. ಅದೇ ಬಂದತ್ತೆ ಮಾಯಯ. ಆ ಕಲ್ಪಿಸ್ಕೊಂಡಿರೋದು ಅನ್ನೋದು ಸತ್ಯ ಏನಲ್ಲ, ಅದೊಂದು ನಿಜ ಅಲ್ಲ, ಅದು ಅದೊಂದು ಮಾಯೆ. ಆ ರೀತಿಯಾಗಿ ತನ್ನಂತ ತಪ್ಪು ತಿಳಿತಾ ಇದ್ದಾನೆ. ತನ್ನ ಸ್ವರೂಪವನ್ನು ನಿಜವಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ತಾನು ಅರಿವಿನ ಸ್ವರೂಪ, ವ್ಯಾಪಕ ಸ್ವರೂಪ, ಅನಂತ ಸ್ವರೂಪನಾಗಿರೋದ್ರಿಂದ ಏನೋ ಒಂದು ಅರಕ್ಷವಾಗತ್ತೆ. ಆತ್ಮನಿಗೆ ಗೊತ್ತಾಗೋಲ್ಲ ಅಂತ ಆಗೋಲ್ಲ, ಯಾಕೆ ಅರಿವಿನ ಸ್ವರೂಪ ಅಂತಾದ್ಮೇಲೆ ಏನೋ ಗೊತ್ತಾಗ್ತಾ ಇರಬೇಕು. ಏನೋ ಗೊತ್ತಾಗ್ತಾ ಇರುವಾಗ ನಮ್ಮ ಸ್ವರೂಪವನ್ನು ತಿಳ್ಕೊಂಡ್ರೆ ಸರಿಯಾಗಿ ಅದು ಸರಿಯಾಗಿರುತ್ತೆ, ಇಲ್ಲ ಅಂದ್ರೆ ಇನ್ನೊಂದಾಗಿ ತೋರುತ್ತೆ. ನೀವು ಏನಾದರೂ ಮಾಡಿ ಹಗ್ಗ ಯಾಕ್ರಿ ಯಾವಾಗ ತೋರ್ಬೇಕು? ನಮ್ಮ ಸ್ವಭಾವ ಅರಿವು ನಮ್ಗೆ ಅರ್ತ್ಕೊಳ್ದೇ ಇರೋದಕ್ಕೆ ಬರೋಲ್ಲ. ನೀನು ಅದನ್ನು ಅದಾಗ ತಿಳ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದಾಗಿ ತೋರುತ್ತೆ. ನೀವು ಪ್ರಶ್ನೆ ಮಾಡಕ್ಕೆ ಬರುತ್ತಾ ರೀ, ಹಗ್ಗ ಹಗ್ಗವಾಗಿ ತೋರ್ಬೇಕು ಯಾಕ್ರಿ ಯಾವಾಗ ತೋರ್ಬೇಕು? ಎಲ್ಲ ಇದ್ರ ರೂಲ್ಸ್ ಅಲ್ಲಿ ಇರ್ಬೇಕಲ್ವಪ್ಪ. ಈಗ ಎಲ್ಲ ರೂಲ್ಸ್ ಮಾಡಿ ಇಟ್ಟಿದ್ದಾರೆ, ಅದಕ್ಕೆ ಮಾತ್ರ ಯಾವ ರೂಲ್ಸನ್ನು ಮಾಡಕ್ಕಲ್ಲ. ಇವ್ರು ಹೀಗಿರ್ಬೇಕು ಹಾಗಿರ್ಬೇಕು ರೂಲ್ಸ್ ಮಾಡಿದಾರಲ್ವಪ್ಪ. ಆದ್ರೆ ಎಲ್ಲರೂ ಹಗ್ಗವನ್ನು ಹಗ್ಗವಾಗಿ ತಿಳಿದುಕೊಳ್ಳಬೇಕು, ಹಾವೆಂದು ತಿಳಿದುಕೊಳ್ಳಬಾರದು ರೂಲ್ಸ್ ಮಾಡೋ ಹೊಂದಲ್ಲ, ತೋರ್ಬಿಡುತ್ತೆ ಆತರ. ಹಾಗೆ ಯಾಕೆ ಅಂದ್ರೆ ನಿಜವನ್ ತಿಳ್ಕೊಂಡಿಲ್ಲ ಅಷ್ಟೇನೆ, ಇದೊಂದು ಮಾಯೆ. ತಾನೇ ತನ್ನನ್ನೇ ತನ್ನಿಂದಲೇ ಬೇರೆ ಯಾವುದು ಇಲ್ಲವೇ ಇಲ್ಲ ಕಲ್ಪಿಸುತ್ತಿದ್ದಾನೆ. ಸರಿ ಅರಿತಾ ಇರೋನು ಸಹೇವ ಬುದ್ಧತೆ, ಅವನೇ ಅರಿತಾ ಇದ್ದಾನೆ. ಇಡೀ ಅವಸ್ಥಾರೂಪದಲ್ಲಿ ತೋರ್ಕೋತಾನೆ, ಅವಸ್ಥೆಯನ್ನು ನೋಡ್ತಾನೆ, ಅನುಭವಿಸ್ತಾನೆ, ಸುಳ್ಳು ಅಂತಲೂ ಹೇಳ್ತಾನೆ. ಇಲ್ಲವಿಲ್ಲ ಅವನಿಗಿಂತ ಬೇರೆಯಾಗಿ ಸಹೇವ ಬುದ್ಧತೆ ಭೇದಾನ್. ಆ ಒಬ್ಬನೇ ತಾನು ತೋರ್ಕೋತಾನೆ, ತನ್ನಿಂದಲೇ ತೋರ್ಕೋತಾನೆ, ತನ್ನನ್ನೇ ಆ ರೀತಿ ನೋಡ್ಕೋತಾನೆ, ಅರಿತಾ ಇರ್ತಾನೆ, ಅನುಭವಿಸ್ತಾನೆ. ಎಷ್ಟು ಆಟಗಳು ಒಬ್ಬ ಒಬ್ಬನೇ ಏನು ಹೇಳ್ಬೋದು, ಏಕಪಾತ್ರಾಭಿನಯ. ಇವನೊಬ್ಬಂದೇ ಎಲ್ಲದೂ, ಏನೇನು ತೋರು ಬರ್ತಾ ಇದೆಯೋ ಎಲ್ಲ ಇವನ್ನೇ ಪಾತ್ರ. ಇದು ವೇದಾಂತದ ನಿಶ್ಚಿತವಾದಂತಹ ಮಾತು. ಆತ್ಮನಿಗಿಂತ ಬೇರೆ ಏನು ಇಲ್ಲ. ಆ ತುರಿಯ ಸ್ವರೂಪನಾದ ಆತ್ಮನನ್ನು ಅರ್ಥ ಮಾಡ್ಕೊಂಡಿಲ್ವಲ್ಲ, ಅದನ್ನು ಅದಾಗಿ ತಿಳ್ಕೊಂಡಿಲ್ವಲ್ಲ, ಆಗ ಅದು ಇದಾಗಿ ತೋರ್ತಾ ಇತ್ತು. ನೀನು ತಿಳ್ಕೊಳ್ಳೋವರೆಗೂ ಇದು ಬಿಟ್ಟು ಹೋಗಲ್ಲ. ಅದಕ್ಕೆ ಎಷ್ಟು ಕನಸುಗಳಾಗೋಯ್ತು, ಎಷ್ಟು ಎಚ್ಚರಗಳಾಗೋಯ್ತು, ಬರ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಇಲ್ಲಿ ಇವತ್ತು ಯಾವತ್ತೋ ಒಂದಿನ ತುಂಬ ಸಲ ಎಚ್ಚರ ಕನಸು ನೋಡಿ 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 ಬೇಜಾರಾಗೋಯ್ತು, ನಿಂತೋಯ್ತು ಅಂತ ಆಗಲ್ಲ. ಯಾಕೆ ಸ್ವರೂಪಕ್ಕೆ ಎಷ್ಟು ಸಲ ತೋರ್ಕೊಳ್ಳೋಕ್ಕೂ ಬೇಜಾರಿಲ್ಲ, ತೋರ್ಕೊತಾನೆ ಇರುತ್ತೆ, ತೋರ್ಕೊಳ್ದೆ ಇರೋಕೆ ಬರೋದೇ ಇಲ್ಲ ಅದಕ್ಕೆ. ನೀನು ಅದರಿಂದ ಇಲ್ಲಿ ತೋರೋವಾಗಲೂ ಇದು ಯಾವುದು ಸತ್ಯವಲ್ಲ, ಆತ್ಮನನ್ನೇ ಈ ರೀತಿಯಾಗಿ ತಪ್ಪು ತಿಳ್ಕೊತಾ ಇದ್ದೀನಿ ತಿಳ್ಕೊ, ಇನ್ ತೋರಿಕೆ ಇರ ಅಲ್ಲಿಗೆ ನಿಲ್ತ.
स्वयं स्वमायया स्वयं स्वमायया स्वम आत्मानं स्वम आत्मानं आत्मा देवः आत्मा देवः आत्मन्येव आत्मन्येव वक्ष्यमाणं भेदाकारं कल्पयति वक्ष्यमाणं भेदाकारं कल्पयति रज्ज्वादाविव सर्पादी रज्ज्वादाविव सर्पादी ताने स्वमाया तन्न मायेयिंदले ಸ್ವಂ ಆತ್ಮಾನ ತನ್ನ ಸ್ವರೂಪವನ್ನೇ ಆ ಆತ್ಮನೋ ಎಂಬ ದೇವನೋ ಬೆಳಗುತ್ತಿರುವ ದೇವ ಅಂತ ಹೇಳಿದ್ರಿಂದಲೇ ಅವನು ಕೇವಲ ಅರಿವಿನ ಸ್ವರೂಪ ಅವನೇನೋ ಆಗಿಲ್ಲ ಆಗ್ಲೋ ಅದೆಲ್ಲ ಕಲ್ಪನೆ ಹಾಗೆ ಕಲ್ಪನೆ ಆಗ್ತಾನೇ ಇದೆ ಆಗ್ತಾನೇ ಇದೆ ಅದು ತನ್ನಲ್ಲಿಯೇ ಹೋಗಲಿ ಬೇರೆ ಜಾಗನೂ ಇಲ್ಲ ತಾನೇ ತನ್ನಿಂದಲೇ ತನ್ನನ್ನೇ ತನ್ನಲ್ಲಿಯೇ ನಿಜವಾದ ಪ್ರಜಾಪ್ರಭುತ್ವ ಮೊನ್ನೆ ಹೇಳಿದ್ನಲ್ಲ ನಾನು ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇರುವ ಅಂತ ತಾನೆ ನಿಜವಾಗಿ ಇಲ್ಲೊಂದೇ ಸಂಪೂರ್ಣ ಸ್ವಾತಂತ್ರ್ಯ ಅನ್ನೋದೊಂದು ತನ್ನಲ್ಲಿಯೇ ತಾನೇ ತನ್ನಿಂದಲೇ ತನ್ನನ್ನೇ ಅನೇಕ ಪ್ರಕಾರವಾಗಿ ಕಲ್ಪಿಸ್ಕೊತಾ ಇದ್ದಾನೆ ಎಷ್ಟು ಪ್ರಕಾರವಾಗಿ ಅಂದರೆ ಮುಂದೆ ಹೇಳ್ತೀವಿ 19ನೇ ಶ್ಲೋಕದಲ್ಲಿ ಇಷ್ಟು ಪ್ರಕಾರವಾಗಿ ಅಂತ ಇನ್ನೂ ಎಷ್ಟು ಪ್ರಕಾರವಾಗಿದ್ರೂ ಆಗಬಹುದು ಪ್ರಾಣಾದಿರನಂತೈಶ್ಚಾಭಾವೈರೇತೈರ್ವಿಕಲ್ಪಿತಃ ಅಂತ ಬಂದು ಅಲ್ಲಿ ಮುಂದೆ ಬರುತ್ತೆ ನೋಡಿ ಪ್ರಾಣ ಇತಿ ಪ್ರಾಣವಿದೋ ಭೂತಾನಿ ಚ ತದ್ವಿಧ ಅಂಥೇಳಿ ಒಂದು ಹೊತ್ತು ಕಾರ್ಯಕ್ಕೆಗಳಲ್ಲಿ ಅದನ್ನು ವಿವರಿಸಿದ್ದಾರೆ ಎಷ್ಟು ಪ್ರಕಾರವಾಗಿ ತನ್ನಂತ ಕಲ್ಪಿಸ್ಕೋತಾ ಇದ್ದಾನೆ ಇಷ್ಟು ಪ್ರಕಾರವಾಗಿ ಕಲ್ಪಿಸ್ಕೋರು ಹೊಂದುತ್ತೋ ಅಂದರೆ ಹೊಂದಲ್ಲ ಅದೇ ಇಷ್ಟ ಅದು ಹೊಂದಿಬಿಟ್ಟಿದ್ರೆ ನಿಜವಾಗ್ತಿತ್ತು ಆದರೆ ಸತ್ಯ ಅವರು ಕಾಣಿಸ್ತಾ ಇದೆ ಅಂತ ಗೊತ್ತಾ ಇದ್ದೀವಿ ನಿಜವಾಗಿ ಉಳಿತಾನೂ ಇಲ್ಲ ಅನ್ನೋದು ಹೌದು ಹೀಗೆ ಯಾವಾಗಲೂ ಹೀಗೆ ಶಾಶ್ವತವಾಗಿರುತ್ತೆ ಅನ್ನೋದು ಆಗ್ತಾ ಇಲ್ಲ ನೋಡ್ತಾ ಇದ್ದೀವಿ ಅನ್ನೋದು ಸತ್ಯ ಅನುಭವಿಸ್ತೀವಿ ಅನ್ನೋದು ಸತ್ಯ ಅನುಭವಿಸಿದ್ದು ಹಾಗೆ ಉಳ್ಕೊಂಡಿರಲ್ಲ ನಿದ್ರಾದಿಗಳಿಗೆ ಬರ್ತಾನೇ ಇಲ್ಲ ಇವುಗಳನ್ನು ನೀನು ಗಮನಿಸಿದ್ರೆ ಇವುಗಳು ಅರಿಯುವಾತನಾದ ನಿನಗಿಂತ ಬೇರೆಯಾಗಿ ಸತ್ಯ ಅನ್ನೋದು ಅವಕ್ಕಿಲ್ಲ ಅಂತ ಅನುಭವದಲ್ಲೇ ಗೊತ್ತಾಗ್ತಾ ಇದೆ ಅದರಿಂದ ಆತ್ಮನೇ ಆ ರೀತಿಯಾಗಿ ತೋರ್ಕೊತಾ ಇದ್ದಾನೆ ಸ್ವಯಮೇವಚ ತಾನ್ ಬುಧ್ಯತೆ ಭೇದಾನ್ ತಾನ್ ಬುಧ್ಯತೆ ಭೇದಾನ್ ತತ್ವದೇವ ಇತ್ಯೇವಂ ವೇದಾಂತ ನಿಶ್ಚಯ ತತ್ವದೇವ ಇತ್ಯೇವಂ ವೇದಾಂತ ನಿಶ್ಚಯ ಅದರಂತೆಯೇ ಅಂದರೆ ಹೇಗೆ ತಾನೇ ತನ್ನನ್ನೇ ತನ್ನಿಂದಲೇ ಕಲ್ಪಿಸ್ಕೊಂಡು ತಾನೇ ತನ್ನನ್ನೇ ತನ್ನಿಂದಲೇ ನೋಡ್ಕೋತಾನೆ ನೋಡೋದು ಹೇಗೆ ಪ್ರಶ್ನೆ ಬರುತ್ತೆ ಅವನೇ ನೋಡುತ್ತಾನೆ ಅಂದ್ರು ಸ್ವಯಮೇವ ತಾನ್ ಬುಧ್ಯತೆ ಅವೆಲ್ಲವನ್ನು ಅರಿಯುತ್ತಿದ್ದಾನೆ ಅದ್ಯಾಕೆ ಸ್ವಾಮಿ ಅರಿತಾನೆ ಅಂದರೆ ಕಣ್ಣಿಂದ ಅರಿತಾನೆ ಕಣ್ಣು ಯಾವ ಬೇರೆನ ಸ್ವಾಮಿ ಅವನಿಗಿಂತ ಬೇರೆಯಾಗಿಲ್ಲ ನೋಡೋ ವಸ್ತುಗಳು ಬೇರೆನ ಸ್ವಾಮಿ ಖಂಡಿತ ಬೇರೆಯಾಗಿಲ್ಲ ಆದರೂ ನೋಡ್ತಾ ಇದ್ದಾನೆ ಯಾವಾಗ ಅದು ಬೇರೆ ಅಂತ ಅಂದ್ಕೊಂಡು ಅವಾಗ ನೋಡ್ತಾ ಇದ್ದಾನೆ ಬೇರೆಯಾಗಿಲ್ಲ ಅಂತ ಅಂದ್ಕೋ ಯಾರಕ್ಕೆ ಅರ್ಥ ಮಾಡ್ಕೊಂಡಿದ್ದಾನೋ ಯಾವುದೋ ಬೇರೆಯಾಗಿಲ್ಲ ಅಂತ ಅವನು ಯಾರು ಪ್ರಶ್ನೆನೂ ಕೇಳಕ್ಕೆ ಬರಲ್ಲ ಇದೇನು ಅದೇನು ಬೇರೆನಾ ಬೇರೆ ಅಲ್ವ ಈ ಪ್ರಶ್ನೆ ಎಲ್ಲ ಬರುತ್ತಾ ಅವನಿಗೆ ಜ್ಞಾನಿಗೆ ಸ್ವತಃ ಅವುಗಳನ್ನು ತಾನೇ ಅರಿಯುತ್ತಾನೆ ಆ ಭೇದಗಳನ್ನು ಅದರಂತೆಯೇ ಹಿಂದೆ ಹೇಳಿದ ರೀತಿಯಲ್ಲಿಯೇ ಎಂಬುದು ವೇದಾಂತದ ನಿಶ್ಚಯ ನಾನ್ಯೋಸ್ತಿ ಜ್ಞಾನಸ್ಮೃತ್ಯಾಶ್ರಯ ಸ್ಮೃತಿಗೂ ಅಂದರೆ ತೋರುವಿಕೆಗೂ ಅದನ್ನು ಅರಿಯುವುದಕ್ಕೂ ಆಶ್ರಯವನಾಗಿರೋನು ತನಗಿಂತ ಬೇರೆಯಾಗಿ ಇನ್ನೊಬ್ಬ ಇಲ್ಲ ಆತ್ಮನೊಬ್ಬನೇ ಅವನನ್ನೇ ನೀನು ಹೀಗೆಲ್ಲ ಕಲ್ಪಿಸ್ತಾ ಇರೋದು ನಾವು ನಿರಾತ್ಮವಾದಿಗಳಲ್ಲ ನೈರಾತ್ಮ್ಯವಾದ ನಾವು ಹೇಳೋದೂ ಇಲ್ಲ ಇಷ್ಟವೂ ಇಲ್ಲ ಆತ್ಮನನ್ನು ಪರಮಾತ್ಮನನ್ನು ಹೀಗೆ ಕಲ್ಪಿಸ್ತಾ ಇದ್ದೀರಿ ಅನ್ನೋದೇ ನಾ ಹೇಳ್ತಾ ಇದ್ದೀನಿ ನಚ ನಿರಾಸ್ಪದೇಯೇವ ಜ್ಞಾನಸ್ಮೃತಿ ನಚ ನಿರಾಸ್ಪದೇಯೇವ ಜ್ಞಾನಸ್ಮೃತಿ ವೈನಾಶಿಕಾನಾಮಿವ ಇತಿ ಅಭಿಪ್ರಾಯಃ ವೈನಾಶಿಕಾನಾಮಿವ ಇತಿ ಅಭಿಪ್ರಾಯಃ ಜ್ಞಾನ ಮತ್ತು ಸ್ಮೃತಿ ಉಂಟಾಗ್ತಾ ಇದೆಯಲ್ಲಪ್ಪ ಇದೇನೋ ತೋರಿಕೆ ಆಗ್ತಾ ಇದೆ ಒಂದು ಸ್ಮೃತಿ ನೆನಪು ಬರ್ತಾ ಇದೆ ಅದು ಗೊತ್ತಾಗ್ತಾ ಇದೆ ಅಂತಲೂ ಆಗ್ತಾ ಇದೆ ಅವುಗಳು ಯಾವ ಆಸ್ಪದವಿಲ್ಲದೆ ಇದ್ರಲ್ಲೂ ಆಗಲ್ಲ ವೈನಾಶಿಕರು ಎಲ್ಲವೂ ನಾಶವಾಗೋಗುತ್ತೆ ಯಾವುದು ಉಳಿಯೋದೇ ಇಲ್ಲ ಎಲ್ಲವೂ ಶೂನ್ಯವಾಗುತ್ತೆ ಅಂತ ಹೇಳ್ತಾರಲ್ಲಪ್ಪ ವೈನಾಶಿಕರು ಅವರುಗಳಿಗೆ ಆಧಾರ ಇಲ್ಲದೆ ಇರೋದು ಇರಬಹುದು ಆದರೆ ವೇದಾಂತವು ಆಧಾರವಿಲ್ಲದೆ ಏನೋ ನಡೆಯುತ್ತೆ ಅಂತ ಹೇಳ್ತಾ ಇಲ್ಲ ಆದರೆ ಆಧಾರಕ್ಕಿಂತ ಬೇರೆಯಾಗಿ ಇನ್ನೊಂದು ಇದೆ ಅಂತಲೂ ಹೇಳ್ತಾ ಇಲ್ಲ ಆತ್ಮನೇ ಆಧಾರ ಆತ್ಮನೇ ಕಲ್ಪನೆ ಆತ್ಮನೇ ಕಲ್ಪನೆ ಮಾಡೋನು ಎಲ್ಲವೂ ಆತ್ಮನೇ ಆತ್ಮನಿಗಿಂತ ಬೇರೆಯಾಗಿ ಇನ್ನೊಂದಿಲ್ಲ ಅನ್ನೋದು ವೇದಾಂತದ ನಿಶ್ಚಿತವಾದ ಅಭಿಪ್ರಾಯ ಹರಿ ಓಂ ಶ್ರೀಕೃಷ್ಣ ಅರ್ಪಣಮಸ್ತು ಏನಾಚಾರ್ಯ